ಯುಧಿಷ್ಠಿರ ಧರ್ಮರಾಜನೆಂಬ ಕೀರ್ತಿಗೆ ಸಂಪನ್ನನಾದ. ಕೀರ್ತಿ ಸಂಪಾದನೆಯ ಹಿಂದೆ ಅಗಾಧವಾದಂತಹ ಪರಿಶ್ರಮದ ಅವಶ್ಯಕತೆ ಇದೆ. ಜೊತೆಗೆ ತಾಯಿ ತಂದೆಯರ ಆಶ್ರಯದ ಬಳುವಳಿಯೂ ಬೇಕು. ಅದೆಲ್ಲವೂ ಕೂಡಿ ಬಂದುದರಿಂದಲೇ ವಿದ್ಯಾಪುರದ ಅರಸ ಚಂದ್ರಸೇನ ಅಭಿನವ ಧರ್ಮರಾಜನೆಂಬ ಕೀರ್ತಿ ನನಗೆ ಲಭ್ಯವಾದುದು. ದಿನದ ಕರ್ತವ್ಯದಂತೆ ಸಮಯಕ್ಕೆ ಸರಿಯಾಗಿ ಓಲಗಸ್ತನಾಗಿದ್ದೇನೆ. ಜನರೆಲ್ಲರೂ ಜಯಘೋಷವನ್ನ ಕೂಗುತ್ತಿದ್ದಾರೆ. ತುಂಬಿದ ಸಭೆಯನ್ನ ಕಂಡಾಗ ಮನಸ್ಸಿಗೆ ಸಮಾಧಾನವಾಗುತ್ತಾ ಇದೆ. ಇಲ್ಲಿಯ ಅಧಿಕಾರ ಹಿರಿಯವರಿಂದ ನನ್ನ ಪಾಲಿಗೆ ಬಂದಿರುವಂತಹದ್ದು. ಒಬ್ಬಳೆ ಮಗಳು, ಹೆಸರು ಚಂಚಲಾಕ್ಷಿ ಎನ್ನುವ ಹಾಗೆ, ಅವಳು ಕೂಡ ಶ್ರೀಕೃಷ್ಣನ ಭಕ್ತಳೇ ಇದ್ದಾಳೆ. ಅವಳನ್ನು ಕಣ್ಣಿನ ಪಾಪಯೋಪಾದೆಯಲ್ಲಿ ಕಾಪಾಡಿಕೊಂಡು ಬಂದಿದ್ದೇನೆ. ಪ್ರಾಯ ಪ್ರಬುದ್ಧಳಾಗಿದ್ದಾಳೆ. ಯೋಗ್ಯ ವರನಿಗೆ ಕೊಟ್ಟು ಮದುವೆ ಮಾಡಿಸಿದೆ ಅಂತಾದರೆ ಅಲ್ಲಿಗೆ ನನ್ನ ಕನ್ಯಾ ಪಿತೃತ್ವದ ಹೊಣೆಗಾರಿಕೆ ಮುಗಿಯಿತು ಅಂತ ಭಾವಿಸುತ್ತೇನೆ. ಇಲ್ಲಿಯ ಅಧಿಕಾರವನ್ನು ಆ ಅಳಿಯನಿಗೆ ಕೊಟ್ಟು ನಾನು ವಾನಪ್ರಸ್ಥಕ್ಕೆ ಹೋಗಬೇಕೆಂದು ಯೋಚಿಸುತ್ತಾ ಇದ್ದೇನೆ. ಅಂತಹ ಸಮಯವನ್ನ ಶ್ರೀಹರಿಯು ಯಾವಾಗ ಕರುಣಿಸುತ್ತಾನೆ ಎಂದು ಕಾಯುತ್ತಾ ಇದ್ದೇನೆ. ಆದರೆ ಇವತ್ತು ಯೋಚಿಸುವಾಗ, ನಮ್ಮ ಈ ಊರಿನ ದೇವಿಯ ಜಾತ್ರೆ ಅದು ಪ್ರತಿ ವರ್ಷವೊಮ್ಮೆ ವಿಜೃಂಭಣೆಯಿಂದ ಆಚರಿಸುವಂತಹದ್ದು. ಈ ವ್ಯವಸ್ಥೆಯನ್ನ ನಮ್ಮ ಅಮಾತ್ಯನಿಗೆ ವಹಿಸಿದ್ದಾಗಿಯೇ ಆ ಎಲ್ಲ ವ್ಯವಸ್ಥೆಗಳು ಆಗಿದೆ ಎಂದು ಮುಂಚಿತವಾಗಿ ಸೂಚಿಸುತ್ತಾ ಇದ್ದಾನೆ. ಆ ಜಾತ್ರೆಯನ್ನು ನೋಡುವುದಕ್ಕೋಸ್ಕರವಾಗಿ ಸತಿ ಹಾಗೂ ಸುತೆಯನ್ನ ಕರೆದುಕೊಂಡು ಆನೆಯ ಅಂಬಾರಿ ಏರಿಕೊಂಡು ಆ ಜಾತ್ರೆ ಕಡೆಗೆ ತೆರಳುತ್ತೇನಂತೆ. ಮತ್ತೆ ಕಾಮಿನಿಯರ ಕಂಡ್ರೆ
ಕಣ್ಬಿಡುವನೊಬ್ಬ ಮತ್ತೆ ಕಾಮಿನಿಯರ ಕಂಡ್ರೆ ಕಾಮಿನಿಯರ ಕಂಡ್ರೆ ಕಣ್ಬಿಡುವನೊಬ್ಬ ಮತ್ತೆ ಕಾಮಿನಿಯರ ಕಂಡ್ರೆ ಕಣ್ಬಿಡುವನೊಬ್ಬ ಕಾಮಿನಿಯರ ಕಂಡ್ರೆ ಕಣ್ಬಿಡುವನೊಬ್ಬ ಅಶೋಕ ಇದೆ ಅಲ್ವ ಹೆಸರು, ಅದ್ರಲ್ಲಿ ನಾನು ಅಶೋಕ ಅಂತ. ಅಶೋಕ ಅಶೋಕ ನಿಜಕ್ಕೂ ಅಶೋಕ ಅಲ್ಲ, ಆ ಮೊದಲೇ ಒಂದು ಅಕ್ಷರ ತೆಗೆದು ಹಾಕುದೇ ಒಳ್ಳೇದು. ಶೋಕ 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 ದುಃಖ ಬಿಟ್ರೆ ನಮ್ಮ ಜೀವನದಲ್ಲಿ ಈವರೆಗೆ ನಾನು ಸಂತೋಷ ಸಮಾಧಾನ ಇದ್ದದ್ದೇ ಇಲ್ಲ, ಅನುಭವಿಸಿದ್ದು ಇಲ್ಲ. ತಲೆ ಬಿಸಿ ಅಂದ್ರೆ ಹೇಳುದಲ್ಲ, ಒಂದ್ರ ಅಟ್ಟೆ ಕೊಟ್ಟದ್ದು ಉಂಟು ದೇವರು, ಹೊಟ್ಟೆ ಉಂಟು, ಆದ್ರೆ ಎರಡು ಅಟ್ಟೆ ಸಾಕಾಗುದಿಲ್ಲ, ಇನ್ನೊಂದ್ ನಾಲ್ಕರ ಅಟ್ಟೆ ಬೇಕು ಹೊಟ್ಟೆ ಹೊರ್ಕೊಳ್ಲಿಕ್ಕೆ. ಹೌದಪ್ಪ, ಜಾತಿ ಇಲ್ಲ ಆಚಾರ ಆಚಾರ. ಹೌದಪ್ಪ ಆಚಾರ ಆಚಾರ ಅಂದ್ರೆ ನಮ್ಮ ಜಾತಿ ಹಿಡಿದು ದರಿದ್ರ ಅಂದ್ರೆ ಏ ದೇವ್ರೆ, ಅಯ್ಯೋ ಯಾವ ದಂಧೆ ಕೈ ಹಾಕ್ಲಿ ಯಾವ ಉದ್ಯೋಗ ಕೈ ಹಾಕ್ಲಿ, ಸೋಲು ಬಿಟ್ರೆ ಒಂದು ದಿವಸ ಒಂದು ಗಳಿಗೆ ನಾವು ಗೆಲುವು ಕಂಡದ್ದೇ ಇಲ್ಲ. ಹೌದಪ್ಪ ಸೋಲು, ಮರ ಕೆತ್ತು ಕೆಲಸ ಅಲ್ವಾ ನಮ್ದು, ಕೆತ್ತಿ 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 ಸಾಕಾಗಿ ತಲೆ ಬಿಸಿ ಆಯ್ತು ಅಂದ ಕೂಡ್ಲೆ ಕೆಂಪು ದೀಪದ ಅಂಗಡಿಗೆ ಹೋಗುವುದು, ಸ್ವಲ್ಪ ತಗೊಳ್ಳುದು. ಅಭ್ಯಾಸ ಉಂಟು ಅಭ್ಯಾಸ ಬಿಟ್ರೆ ನಮ್ಗೆ ಅದಿಗುಸುವ ಅದಿಲ್ಲದ ಸಾಧ್ಯ ಇಲ್ಲ ಕೆಲಸ ಮಾಡ್ಲಿಕ್ಕೆ. ಜಾತಿಯವರೆಲ್ಲ ಎಂತವರೆಲ್ಲ ಹೇಗಾಗಿದ್ದಾರೆ ಈಗ? ಯಾರ ಸುಮ್ನೆ ಇರ್ತೀರಾ ಸ್ವಲ್ಪ? ಯಾ ನಮ್ ಜಾತಿ ಅಲ್ಲ, ಮುಂದ್ ಬಂದವ್ರು ಯಾರು ಇಲ್ಲ ನನ್ ಗೊತ್ತಿದ್ದಂಗೆ. ನಾವಂತೂ ಬರುದಿಲ್ಲ ಅಂತ ನಿಕ್ಕಿ ನಮ್ಗೆ ಗೊತ್ತುಂಡು ನಮ್ಗೆ. ಹಾಗಾಗಿ ತಲೆ ಬಿಸಿ ಆದ್ಕೂಡ ಆಚೆ ಹೋಗುದು, ಸ್ವಲ್ಪ ತಗೊಳ್ಳುದು, ಬರುದು, ಮರ ಕೆತ್ತುವುದು. ಅಯ್ಯ ಗಾಡಿ ತಗೊಂಡ್ರೆ ಬಂದ ಮೇಲೆ ಮರ ಕೆತ್ತಕ್ ಹೋದ್ರೆ ಮಂಚದ ಕಾಲ್ ಮಾಡೋ ಹೊತ್ತಿಗೆ ಅದು ಕಾಲ್ ಹೋಗಿ ಕೀಲಾಗಿ ಹೋಗತ್. ನಮಗೊಬ್ಬ ಒಳ್ಳೆ ಮಿತ್ರ ಮಿತ್ರ, ಓ ಸ್ನೇಹಿತ ಅಂದ್ರೆ ಅವನ ಬಿಟ್ರೆ ನನಗ ಆಗುದೇ ಇಲ್ಲ. ಸ್ನೇಹಿತ ಇದ್ದಾನೆ? ಹೌದೌದು ಇದ್ದವ ಒಬ್ಬನೇ, ಅವನಿಗೆ ನಾನು ಸ್ನೇಹಿತ, ನನಗೆ ಅವ ಸ್ನೇಹಿತ. ಮಿತ್ರರು ಅಂತಂದ್ರೆ ನಮ್ಮ ಜೋಡಿ ಯಾವ ಕೋಡಿ ಬದಿ ಹೋದ್ರು ಸಿಗ. ಹೌದಪ್ಪ, ಅವನು ಎಲ್ಲಿ ಹೋದ ಇನ್ನು? ಏ ಎಲ್ಲಿ ಹೋದ್ಯೋ? ಏ ಯಾರ ನಾನ? ಓ ಅಶೋಕನ? ಹೌದಾ? ಓ ಏನ ಸವಾರಿ ಈ ಬದಿಗೆ ಮಾಡ್ತಾ ಇದ್ದೆ? ಯಾರು ನಾನ? ನಾನ್ ಎಂತ ಮಾಡ್ತಾ ಇದ್ದೆ, ನೀ ಎಂತ ಮಾಡ್ತಾ ಇದ್ದೆ? ನಾನು ಎದ್ದದಷ್ಟೇ ಮಾರೆ ಈಗ. ಹೌದಪ್ಪ, ಸರಿ ಮುದ್ದೆ ತಗೊಳ್ಳೋದು, ಕೂಡಲೇ ಬಿದ್ದು ಬಿಡುದು. ನಮಗ ಮುದ್ದೆ ನಿದ್ದೆ ಅದು ಬಿಟ್ರೆ ಮತ್ತೆ ಎಂತ ಇಲ್ಲ ಮಾರೆ. ನೀ ಮದ್ದೆ ಮದ್ಯ ಗುದ್ದಾರು ತಗಂತಿಯಲ್ಲ. ಹೌದಾ? ನನಗೆ ಅದು ಬಿಟ್ರೆ ಮತ್ತೆ ಎಂತ ಇತ್ತ? ಹಂಗಾಯಿ ನಾನು ನೀನಲ್ಲ ಈ ನಮ್ಮನೆ ದೋಸ್ತಿ ಆದ್ದ. ಏನು ಈಗ ಸಫಾರಿ ಅಂತ ನಿಂದ? ಹೌದಾ, ಈ ಬರೀ ಮುದ್ದೆ ತಗೊಂಡು ನಿದ್ದೆ ಮಾಡ್ತಾ ಇದ್ರೆ ಅಂದ್ರೆ ಎಂತ ಸುಖ ಶಾಂತಿ ಅಂತ ಸಿಗುತ್ತೆ? ಹೌದಾ, ಬರೀ ನೀ ಪ್ರಪಂಚ ಏನಂತ ನೋಡು ನೋಡ್ದವನೆ ಅಲ್ದ ನೀನ್? ಅಲ್ದ ಮರೆ ತಡಿಯ. ಎಂತ ಎಂತ ನಿನ್ ಬೆಳಗಾದ ಮುಂಚೆ ಪುರಾಣ ಎಂತದ? ಪುರಾಣ ಎಂತ ಅಲ್ಲ, ಇಷ್ಟು ಬೇಗ ಎದ್ಕೊಂಡು ಬಂದಿಯಲ್ಲ ಎಂತ ಹೇಗೆ ಅಂತ ನಾನು? ಮತ್ತೆಂತ ಅಲ್ಲ, ಜಾಗಟಿ ಶಬ್ದ ಡೊಳ್ಳು ಬಾರಿಸುದು ನಗಾರಿ ಅದಲ್ಲ, ಶಬ್ದ ನೀನ್ ಕೇಳುದಿಲ್ಲ, ಕಿವಿ ಇಲ್ಲ ನಿಂಗೆ. ಜಾಗಟಿ ಶಬ್ದ ಮತ್ತೆಂತ? ದೇವಸ್ಥಾನ ಪೂಜೆ ಗೀಜೆ ಎಲ್ಲ ನಡೀತು, ಜನ ಜಾತ್ರೆ ಮಾರಾಯ ಹಬ್ಬ ಹಬ್ಬ ಇವತ್ತೇ ಅಲ್ದ ಮತ್ತೆಂತ? ನಂಗೆ ನೆನಪೇ ಇಲ್ಲ ಕಂಡ್ಯ. ಸೂರ್ಯ ಎಷ್ಟು ಹೊತ್ತಾಯ್ತು ನೀನು ಮಲ್ಕಂಡೆ ಇದ್ದೆ? ಹಬ್ಬಕ್ಕೆ ಐಗಂಡಿ ಆಲೋಚನೆ ಮಾಡಿದ ಹೊರತು ನೆನಪಿಲ್ಲ. ನೆನಪಿಲ್ದಿರ ನೀವು ಮದ್ಯ ಬಂದು ಎಬ್ಸ್ತೇ ಅಂತ ನಂಗೆ ಓದಿತ್ತು. ಮತ್ ನಾವು ಹೋಗ್ತಾರ, ನಾವು ಅಬ್ಬನೇ ಹೋಗ್ತಾ. ಹಂಗಾಗಿ ಸುಮ್ಮನೆ ಹೇಳ್ಕಂಡಿ. ಈಗ ಹಬ್ಬಕ್ಕೆ ಹಬ್ಬದಂತೀಯ? ಹಬ್ಬಕ್ಕೆ ಹೋಗ್ಬೋದು ಬೇಡ್ದ? ಅಲ್ಲ ವಾಯ್ಕಿದ್ದ ಮಾರೇ ಖರ್ಚು ಪಾವಣಿ ಸಮೇತ ಇಲ್ಲ. ಬಿಡ ಏನಾರು ಮಾಡಿ ಖರ್ಚಿಗೆ ಒಂದ್ ಕಡಿಮೆ ಮಾಡ್ಕಂತಲ್ಲ ಈಗ. ಹಾಕೊಳ್ಳೋದಿಲ್ಲ ಮರ ಸಾಕ ಇದೆ ಹಬ್ಬದ ಗುಡಿಲಿ ಅಂತ. ಈಗ ನಮ್ಮನ ಕಾಮರ್ ಯಾರನ್ ಬೇಡ, ನಾವು ಮಾತ್ರ ಕಾಮದ ಬಿಟ್ರೆ ಅಲ್ಲಿ ಬಂದದ್ದನ್ನೇ ಕಾಮರ್ ಎಷ್ಟು ಜನ ನಮ್ಮನ್ನ ಯಾರು ಕಾಂತರ ಅದನ್ನೆಲ್ಲ ನಾವು ಕಾಂತ ಹಾಕೊಂಡ್ರ ಸೈ ಓಕೆಲ್ಲ ಹೇಳು ಹೋಪ ಜಾತ್ರೆ ಬೇಟೆಗೆ ನೀ ಒಂದ್ ಕಡೆಗೆ ನಾವ್ ಒಂದ್ ಕಡೆ ಹೋಗ್ಬೋದ? ಒಟ್ಟೆ ಹೋಪ ಒಟ್ಟೆ ಹೋಗ್ಬೋದ ಒಟ್ಟೆ ಬಪ್ಪದ ಅಕ್ಕ ಕೈ ಕೈ ಹಿಡ್ಕೊಂಡು ತೈ ತೈ ಮಾಡ್ತಾ ಹಾಪ ಹೇಳ ಹೇಳ ಮಹಾದೇವಿ ಜಾತ್ರೆ ನೋಡ ಬಂದಿರು. ಏ ಅಶೋಕ ಕಂಡ್ಯನ? ಮಹಾದೇವಿ ಜಾತ್ರೆ ನೋಡ ಬಂದಿರು, ನಮ್ಮ ಬೋದಾವಿ ಮಕ್ಕಳೆಲ್ಲ ಬಂದಿರು,
ಬೋದೇವಿ ಮಕ್ಕಳೆಲ್ಲ ಬಂದಿರು ಬಂದಿರು ಮಾದೇವಿ ಜಾತ್ರೆ ನೋಡ ಬಂದಿರು ಬೋದೇವಿ ಮಕ್ಕಳೆಲ್ಲ ಬಂದಿರು ಬೋದೇವಿ ಮಕ್ಕಳೆಲ್ಲ ಬಂದಿರು ಬೋದೇವಿ ಮಕ್ಕಳೆಲ್ಲ ಬಂದಿರು ಹುತ್ತೇರಿ ಮಾರ್ಮಲಿ ಬರುವಾಗ ನಿರದಂತ ಹುತ್ತೇರಿ ಮಾರ್ಮಲಿ ಬರುವಾಗ ನಿರದಂತ ಭಕ್ತರು ಗರುಡನಾಯಿರಿದುದು ಭಕ್ತರು ಗರುಡನಾಯಿರಿದುದು ಭಕ್ತರು ಗರುಡನಾಯಿರಿದುದು ಕೃತ್ಯವ ಶರಣಿಂದು ಮಾತಾಯಿ ಸಲಹಿಂದು ಕೃತ್ಯವ ಶರಣಿಂದು ಮಾತಾಯಿ ಸಲಹಿಂದು ಹೊತ್ತು ದೇವರು ಬಲಿ ತಂದೋರ ಹೊತ್ತು ದೇವರು ಬಲಿ ತಂದೋರ ಹೊತ್ತು ದೇವರ ಬಲಿ ತಂದೋರ ಹೊತ್ತು ದೇವರ ಬಲಿ ತಂದೋರ ಹೊತ್ತು ದೇವರ ಬಲಿ ತಂದೋರ ಮಾದೇವಿ ಜಾತ್ರೆ ನೋಡ ಬಂದಿರು ನಮ್ಮ ಬೋದೇವಿ ಮಕ್ಕಳಿಲ್ಲ ಬನ್ನಿರು ಬೋದೇವಿ ಮಕ್ಕಳು ಬನ್ನಿರು ಬೋದೇವಿ ಮಕ್ಕಳು ಬನ್ನಿರು ರಂಗು ರಂಗಿನ ಸೀರೆ ಬಟ್ಟೆ ಪೀತಾಂಬರು ರಂಗು ರಂಗಿನ ಸೀರೆ ಬಟ್ಟೆ ಪೀತಾಂಬರು ಅಂಗನ ಮಣಿಯರ ಸೊಬಗೇನು ಅಂಗನ ಮಣಿಯರ ಸೊಬಗೇನು ಅಂಗನ ಮಣಿಯರ ಸೊಬಗೇನು ಸೊಬಗೇನು ಅಂಗನ ಮಣಿಯರ ಸೊಬಗೇನು ಅಂಗನ ಮಣಿಯರ ಸೊಬಗೇನು ರಂಗಾದವ ಗುಳಿ ಚಲ್ಲಾಟ ಕೀಳ್ಗುದುರೆ ರಂಗಾದವ ಗುಳಿ ಚಲ್ಲಾಟ ಕೀಳ್ಗುದುರೆ ಮಂಗಳ ಜೋಯಿ ದೇವಿ ಜಾತ್ರೆಯಲ್ಲಿ ಮಂಗಳ ಜೋಯಿ ದೇವಿ ಜಾತ್ರೆಯಲ್ಲಿ ಮಂಗಳ ಶ್ರೀದೇವಿ ಜಾತ್ರೆಯಲ್ಲಿ ಮಾದೇವಿ ಜಾತ್ರೆ ನೋಡ ಬಂದಿರು ನಮ್ಮ ಬೋದೇವಿ ಮಕ್ಕಳೆಲ್ಲ ಬಂದಿರು ಬೋದೇವಿ ಮಕ್ಕಳು ಬಂದಿರು ಬೋದೇವಿ ಮಕ್ಕಳು ಬಂದಿರು ಹೋದ ವರ್ಷ ಎಷ್ಟು ಜನ ಇದ್ದಿತ್ತ ಹಬ್ಬ ಅಂದ್ರೆ ಹಬ್ಬ ಮಾರೆ ಈ ವರ್ಷ ಕಂಡಬಿಟ್ಟು ಜನ ಅಲ್ಲ ಮಾರೆ ಜಾಗ ಇಲ್ಲ ಅಲ್ಲ ಈ ವರ್ಷ ಅಂಗಡಿ ಕಣ ಮಾರೆ ಎಷ್ಟು ಬಂದಿತ್ತ ಅಂಗಡಿ ಯಾವ್ಯಾವ ಜಾತಿ ಎಲ್ಲ ಅಂಗಡಿ ಬಂದಿತ್ತು ಮಾರೆ ಅಲ್ಕಣ ಹಚ್ಚಿ ಕಣ ತೇರು ಕಣ ತೇರು ತೇರ್ ಅಂದ್ರೆ ಎಷ್ಟು ಭಾರಿ ಹೂಗ ಹಾಕಿ ಬಿಟ್ಟಿವ ಮಾರೆ ಒಂದೊಂದು ಬಾಳಿ ಕೊನೆ ನೇಸೋದ್ ಕಂಡ್ಯಾನ ಅದನ್ನ ಎಳ್ನೀರ್ ಕೊನೆ ಕಟ್ಟದ್ ಕಂಡ್ಯ ಇಡೀ ಅಡ್ಕಿ ಕೊನೆಯೇ ಇತ್ತು ಕಣ ಹೌದು ಭಾರಿ ಚಂದ ಆಯ್ತು ಭಾರಿ ಚಂದ ಇತ್ತ ನಿಮ್ಗೊಂದು ವಿಷಯ ಗೊತ್ತಿತ್ತ ಎಂತ ಅದು ತೇರ್ ಗಾಲಿ ಕಂಡ್ಯ ಗಾಲಿ ಚಕ್ರ ಅಲ್ಲ ಗಾಲಿ ಅಂದ್ರೆ ಚಕ್ರ ಮತ್ತೆ ಅಂತ ಅದೇ ಗಾಳಿ ಅಂದ್ಯಾ ಗಾಲಿ ಅಂದ್ಯಾ ಗೊತ್ತ ಗಾಳಿ ಅಲ್ಲ ಗಾಲಿ ಗಾಲಿ ಹೌದು ಆ ಗಾಲಿ ಮಾಡೋದು ಯಾರತ್ ಮಾಡ್ಕೊಂಡೆ ಯಾರ ನಮ್ಮ ಅಜ್ಜಯ್ಯ ಅಜ್ಜಯ್ಯನ ಹೌದಾ ಹಂಗೆ ಇಷ್ಟೆಲ್ಲ ಗಟ್ಟಿ ಮುಟ್ಟ ಇದ್ರ ಅಜಯ್ ಈಗ ಅಜಯ್ ಮ್ಯಾಲ ಹೋಗಿ ಆಯ್ತು ಇದ್ದಿರೊಂದು ಕೈ ಗಾಡಿ ಯಾರು ಮಾಡಿ ಕೊಡ್ಕೊಳ್ತಿದ್ದೆ ನಿಂಗ ಮಕ್ಳು ಮರಿ ಇದ್ರು ಮಾಡಿ ಕೊಡ್ತಿದ್ದೆ ನಾನು ಹೌದಲ್ಲ ಮುಂಡಕ್ಕಿ ತೇರ್ ಬಾರಿ ಇಲ್ಲ ಈಗ ಮುಂಡಕ್ಕಿ ಅಂಗಡಿ ಈ ಬದಲಿ ರಾಶಿ ಬಿದ್ದದೇ ಅದೇ ಅಲ್ಲ ಅದೇನು ಕೂತ್ರಲ್ಲ ಸೂರ್ಯ ಚಂದ್ರ ಅದೇ ಈಡೇ ಕಂಡದ ನಿಂಗೆ ಮತ್ತೆಂತ ಅಲ್ಲೇ ಈಚೆ ಕಣ ಆಟಿನ ಕಾಳವರ ಅಂತ ಎಂತಕಂತೆ ಎಂತದಕ್ಕೆ ಆಡುವ ಕಿಸಿಲ್ ದುಡ್ಡಿ ತಗೊಂಡ್ಕೋ ಯಾರ ಕಿಸಿ ಕೈ ಹಾಕೋದಾರೋ ಇಲ್ಲ ಕಷ್ಟೇ ನಮ್ ಕಿಸಿ ಕೈ ಹಾಕೋರ ಅಲ್ಲ ನಮ್ ಕಿಸಿ ಕೈ ಹಾಕ್ರೆ ಅವ್ರಿಗೆ ಸಿಕ್ಕುದು ಇಲ್ಲ ಅದೇ ನಮ್ಗೆ ಇದ್ರೆ ಅಂತ ಸಿಕ್ಕುದು ಆ ಬದಲಿ ಗರ್ಗಾರ ಮಾಡಲ್ಲ ಹೌದು ಇದೆಂತದ ಡೋಲ್ ಕುಣಿತ ಕಂಡೇನ ಹೌದಲ್ಲ ಕೋಲಾಟ ಅಲ್ಗಣ ಕುದ್ರಿ ಕಣ್ ಕುದ್ರಿ ಕೀಲ್ ಕುದ್ರಿ ಕೀಲ್ ಕುದ್ರಿ ಎಷ್ಟು ತೊಟ್ಟಾಟ ಕಂಡೇನ ಅಬ್ಬಾಬಾ ಗರ್ರ ಗರ್ರ ತಿರುಗುದ್ ಕಂಡ್ರೆ ಏನು ತಿರುಗುತ್ತ ಮಾರ ಹೊತ್ವಾ ಹೊತ್ವಾ ಎಂತ ಅಲ್ಲ ತೊಟ್ಲಾಟ ಒಂದ್ಸಲ ಸುಮ್ಮನೆ ಅಯ್ಯಬ್ಬ ತೊಟ್ಲಿಗೆ ಎಲ್ಲಾರು ಹತ್ತಿ ಹಂಗ ಮೇಲೋಯ್ ಕೆಳಗೆ ಇಳುವತ್ತಿಲ್ ನಂಗೆ ಹೊಟ್ಟಿ ಕೊರ್ಲು ಪೂರ ಒಂದ್ಸಲ ಮೇಲ್ ಬಂದಂಗ ತಿರುಗುದ್ ಕಂಡ್ರೆ ನಮ್ಗೆ ತಲೆ ತಿರುಗ ಕಡೆ ತಲೆ ತಿರುಗಿ ಮಾಂತಿ ಹಿಂದಿ ಮಾಡ್ಕೊಂಡು ಹಬ್ಬದ ಗುಡಿಲ್ ಅದೊಂದ್ ಬೇಡ ಮಾರೆ ಬೇಡ ದೂಡ್ತ್ರಲ್ಲ ಮಾರಾಯ ದೂಡ್ತ್ರ ಜನ ಹಬ್ಬಗಾರ ಅಂದ್ರೆ ಹಂಗೆ ಅಲ್ದನ ಏ ಹಬ್ಬಕ್ ಬಂದಿರಿ ಹಾವಕ್ ಬಂದಿರಿ ಅಂದ್ರಲ್ಲ ಹೌದೌದು ಹಂಗಾಯ್ ಏ ಈ ಬದಲ್ ಕಣ
ಬಳಿ ಅಂಗಡಿ ಕಣ ಹೋ ಬಳಿ ಅಂಗಡಿ ಬಳಿ ಅಂಗಡಿ ಎಲ್ಲ ಬಳಿ ಬೆಚ್ಚಿಕೊಂಬಾರ ಈ ಗುಣಸರಿಗೂ ಒಂದು ಬಳಿ ಬೆಚ್ಚಿಕೊಂಬ ಇದ್ದೀರ ಅಭ್ಯಾಸ ಇದ್ದೀರ ಅಲ್ಲೇ ಹಂಗಾರು ಅಲ್ಕಣ ಅಲ್ಕಣ ಹಿಂದಿನ ಕೆಲವು ನೀ ಕೋರ್ಕಣ ಮುಂದೆಲ್ಲ ಹೆಂಗಸ್ರಿದ್ರೆ ಹಿಂದಿನ ಹೋಗ್ಕೊಂಡು ನೀ ಕೂತ್ಕೊಂಡು ಅಲ್ಲಿ ಹೊಟ್ಟಿಕಿಚ್ಚ ಅಲ್ಲ ಇವ್ರಿಗೆ ಏನಾದ್ರು ಬೇಕಾ ಅಲ್ಲ ನಿಂಗ್ ಹೊಟ್ಟಿಕಿಚ್ಚ ಅಲ್ದ ಜಾಗ ಇದ್ರೆ ನಾವು ಒಂದ್ಸಲ ನೀಗ್ಲಕ್ಕ ಇದ್ದೇ ಅಬ್ಬಾ ಅಬ್ಬ ಜರಿ ಸೀರೆ ಉಟ್ಕೊಂಡು ತಿರುಗು ನೋಡ ಅಲ್ದಾನೆ ಆಬದಿ ಅಂತ ಕಾಂತ್ಯ ಆಬದಿ ಕಾಂತ ಮತ್ತೆ ಅಂತಲ್ಲ ಓದಿ ಅಂತದ ಈ ಬದಿ ಬಂದಂಗಿತ್ತು ಆನಿ ಅಲ್ದಾನ ಆನಿ ಹೌದ ಓಹ್ ಆನಿ ಮಾತ್ರ ಅಲ್ಲ ಮರೆ ಆನಿ ಮುಂದೆ ಆಗ ಆನಿ ಬಂದ್ ನಿಂತ್ಕೊಣ ಕೆಳಗೆಲ್ಲ ಇಳಿದ್ರಲ್ಲ ಯಬ 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 ಓ ಅಲ್ಕಣ ಓ ಆನಿ ಬಿಡಿದ್ರೆ ಮುಂದೆ ಕಾಣ ಎಂತ ಎಂತ ಚಂದದ್ದು ಒಂದ್ ಹೆಣ್ಣ ಹೆಣ್ಣ ಮತ್ತೆ ಯಾರ ಮಿತ್ರ ತರುಣಿ ಚಲ್ವಿಗೆ ಅಶೋಕ ಕಾಣ ಕಾಣ ಅಲ್ಲಿ ಕಾಣ ಮಿತ್ರ ಕಂಡದಲ್ಲ ಆ ರಾಶಿ ಮೊದ್ಲಂಗ್ ಕಂಡಿಯನ ಒಬ್ಳು ಏನು ಚಂದ ಏನ್ ಚಂದ ಮಾರೆ ಈ ಮುಂಡಕ್ಕಿ ಅಂಗಡಿ ಬದಿಲೆಲ್ಲ ತಿರುಗುತ್ತಾ ಬಪ್ಪತ್ತಿಲ್ಲ ಪಕ್ಕನೆ ಮಿಂಚದಂಗ ಆಯ್ತು ಮಾರೆ ಮಿಂಚ ಹೌದಾ ಎಂತ ಮಿಂಚ ಎಂತ ಮಿಂಚ ಎಂತ ಮಿಂಚ ನಡಿ ಕಾಂತಿ ಮಿಂಚ ಕೋಲ್ ಮಿಂಚೆ ಹೌದಾ ಆನು ಮನಿ ಚಂದದ ಹೆಣ್ಣು ಒಬ್ಳು ಪಕ್ಕನೆ ಹೊಳೆದು ಬಿಟ್ಟಾಳಲ್ಲ ಮಾರೆ ಏನ್ ಚಂದ ಏನ್ ಚಂದ ಸುಮ್ಮನೆ ಮಾರೆ ಅವಳು ಅವಳು ಹುಟ್ಟು ಸೀರಿ ಕಂಡ್ಯ ಮಂಡಿ ಕಟ್ಟೋದನ್ನ ಕಂಡ್ಯನ ಏ ದೇವ್ರ ಏ ದೇವ್ರ ಎಷ್ಟು ಕಾಮದಳಿ ಹೋಗೋದತ್ತಲ್ಲ ಮಾರೆ ಹಬ್ಬ ಅಲ್ದನ ಸೀರೆ ಉಡದೆ ಅಲ್ಲ ಮತ್ತೆ ಹಬ್ಬಕ್ಕ ಸೀರೆ ಉಡದೆ ಬತ್ತರ ಅಂದಳಿ ಹೇಳದಲ್ಲ ಮಾರೆ ನಿನ್ನ ಕೆಲವು ಗೊತ್ತ ಕೆಲವು ಗೊತ್ತಲ್ಲ ಮಾರೆ ಏನು ಚಂದ ಇದ್ದಳು ಇವಳು ಯಾರ ನಳಿ ಕೇಳದ್ ಯಾಕೆ ಹಬ್ಬಕ್ಕೂ ಒಬ್ಬರ ಇಬ್ಬರ ಎಷ್ಟು ಜನ ಬರಲಿಲ್ಲ ಹೇಳು ಯಾರನ್ನಾರು ಕಂಡ್ಕೊಂಡು ಹಿಂಗ್ ಹೇಳದಿತ್ತ ನಾನು ಅಂದ್ರೆ ಅವ್ರೆಲ್ಲರಿಗಿಂತ ಚಂದದಳಿ ಬಂದಿದ್ದಾಳಲ್ಲ ಒಂದ್ಸಲ ಸಿಕ್ಕೇರ್ ಒಂದ್ ಕೈ ಕಾಣಲಕ್ಕ ಈತ ಮಂಗಿತ್ತ ಸ್ವಲ್ಪ ಹಂಗಾಯ್ ನಿನ್ ಕೆಲ ಕೇಂಡದ್ದ ಅವಳು ಯಾರು ಏನು ಎಲ್ಲಾರು ನಿನ ಕಂಡು ಗುರ್ತಿತ್ತ ಗುರ್ತಿದ್ದುದಿದ್ರೆ ಒಂದ್ ಯಾರು ಹೇಳಿ ಹೇಳಕ್ಕನ ಹೇ ಅರವಿಂದ ನಿನಗೊಂದು ಪುಣ್ಯ ಆತ್ಮ ಹೆಣ್ಣು ಹುಚ್ಚ ಅಂದ್ರೆ ಒಬ್ರು ಒಬ್ರಿಗೆ ಒಂದೊಂದು ಹುಚ್ಚ ಮಾರೆ ಸ್ವಲ್ಪ ಹುಚ್ಚತ್ತ ನಿನಗಂತ ಹೆಣ್ಣು ಹುಚ್ಚ ಅಂದ್ರೆ ಸೀರೆ ಉಟ್ಕೊಂಡು ಯಾರೇ ಬಂದ್ರೆ ಸೈ
ಬಿಡುದಿಲ್ಲ ಈ ಬೆಬ್ಬೆ ಹೂವು ಅವು ಬೆನ್ನತ್ತ ಹೋಗು. ನಾಗನ್ ಬರ್ಸುದೆ ಅಂತ ಕೇ ಹುಟ್ಟು ಕೇಮಕ್ಕೆ ಅಂತ ಹೇಳಿ ಒಂದು ಗಾದಿ ಇತ್ತು. ಹಾ, ಇದು ಹಂಗೆ ನನ್ ಸುದ್ದಿ ಮಾತಾಡೋದು ಯಾಕೆ ಗೊತ್ತಿತ್ತ? ಈಗ ನಿಂದು ಪೂರ ಹೊರಗೆ ಹಾಕತ್ತ. ನೀನೇನ್ ನೀನೇನ್ ಚಟಕ್ಕೆ ಏನ್ ಕಡಿಮೆ ಅನ ನೀನ್? ನನಗೆ ಎಷ್ಟು ಚಟ ಇತ್ತ? ಎಷ್ಟು ಚಟ ಇತ್ತ ನಂಗೆ? ಎಂತ ಇತ್ತ ನೀನ್? ಹೌದಾ, ಒಂದ್ ತೊಟ್ಟಿಗ ಹೈಕಂಡು ಮೋನಿ ಕಂಡು ಎಷ್ಟು ಗಲಾಟಿ ಮಾಡಿದೆ ನಿನ್ನೆ ರಾತ್ರಿ? ಹಂಗೇನ್ ಗೊತ್ತಿಲ್ಲ, ಗೊತ್ತಾಯ್ತು. ಹಂಗೆ ಗೊತ್ತಿಲ್ಲ, 700 ರೂಪಾಯಿ ಕೊಟ್ಟಿ 10, 76 ರೂಪಾಯಿ ಮತ್ತೊಂದು 10 ನಿಂಗೆ. ಹೌದಾ? ಅಲ್ಲಿಂದ ಅಲ್ಲಿವರೆಗೂ ಯಾವ ಸಿಕ್ಕರು ಬಿಡುದಿಲ್ಲ ನನಗೆ. ಆ ಹುಚ್ಚಿತ್ತ. ಹೌದು, ನಿನಗೂ ಹಂಗೆ 7.5 ವರ್ಷದವಳು 10, 70 ವರ್ಷದವಳು 10. ಹಂಗೆ ಮತ್ತಿಲ್ಲ, ಇಬ್ರು ಒಂದೇ ಜಾತಿ ಹುಚ್ಚಿರುವಂತ ಆಯ್ತಲ್ಲ. ಒಂದೇ ಜಾತಿ ಅಲ್ಲ, ಹುಚ್ಚು ಹುಚ್ಚೆ ಹುಚ್ಚು. ಅದು ಜಾತಿ ಹುಚ್ಚ, ಅದ್ರ ಬಗ್ಗೆ ಆಲೋಚನೆ ಮಾಡ್ಬೇಕು. ನಾನಾದ್ರೆ ಮೋಸ ಇಲ್ಲ. ಏನ ನಾನೊಂದು ತಗಂತಿ, ನನ್ನಷ್ಟು ಮನ್ಕಂತಿ, ನಾನು ಗಲಾಟಿ ಗಲಾಟಿ ಮಾಡ್ತೀನಿ. ಸುಮ್ಮನೆ ಊರವರಿಗೆಲ್ಲ ಉಪದ್ರ ಕೊಡುವ ಎಂತದ? ಊರವರಿಗೆಲ್ಲ ಉಪದ್ರ ಕೊಟ್ಟು ಸೊಂಟ ಮುರಿದ ಹಾಕೋರು. ಯಾರಿಗಾರು ಉಪದ್ರ ಕೊಡ್ಲಿಕ್ಕೆ ಇವಳು ಯಾರು ಏನಂತ ಕೇಂತಿಯಲ್ಲ ಪುಣ್ಯಾತ್ಮನೇ. ಅದೇ ಇಷ್ಟು ಚಂದ ಇದ್ದಾಳಲ್ಲ ಈಗ ಅಲ್ಲ, ಆತು ಆತು ಅಂದ್ರೆ ಎಲ್ಲ ಗೊತ್ತಿದ್ರು ಮಾತಾಡ್ಸುದಪ್ಪ. ಅದಕ್ಕೇನು ನಿಂಗ್ ಗೊತ್ತಿತ್ತಾ? ನಂಗ್ ಯಾರು ಗೊತ್ತಿತ್ತಾ? ನಂಗ್ ಗೊತ್ತಿತ್ತಪ್ಪ. ಯಾರು ಹೇಳ್ದ? ಹೌದಪ್ಪ, ಅವ್ಳು ಬೇರೆ ಯಾರಲ್ಲ ಹೆಸರು ಪುಣ್ಯಾತ್ಮ. ನಾ ಕಣ್ಣಗಳಿಗೆ ಆಲೋಚನೆ ಮಾಡ್ದಿ, ಅದೋ ದೊಡ್ಡ ಮನೆ ಹೆಣ್ಣು ಅಂತ ಹೇಳಿ ಹುಡುಗಿ ತೊಡಗಿ ಬಂಗಾರ ಅದನ್ನೆಲ್ಲ ಕಂಡ್ರೆ ಗೊತ್ತಾಯ್ತು. ಆದ್ರೆ ಯಾರು ಏನಂದ್ರೆ ಗೊತ್ತಿರ್ಲಿಲ್ಲ ನನಗೆ. ಓ, ಮಹಾರಾಜನ ಮಗಳ? ಹೌದಾ? ನಿಮ್ಮ ಮದುವೆ ಇಲ್ಲ, ಹಾಗೆ ಇದ್ಲ ಅವಳ ಮನೇಲಿ. ಆ ಇಲ್ಲಿ ಮಹಾರಾಜನ ಮಗಳಾರು ಹೆಣ್ಣು ಹೌದಲ್ದನ? ಶುರುವಾಯ್ತು ನಿಂದ ಅಲ್ದ? ಅಲ್ಲ, ಹಂಗ ಹೇಳ್ದಿ ಅಷ್ಟೇ. ಇದ ಎಂತ ಅವಳ ಮೇಲೆ ಕಣ್ಣು ಬಿದ್ದಾಯ್ತ ಈಗ? ಅಲ್ಲ, ಕಣ್ಣು ಬಿದ್ದದು ಮಾತ್ರ ಅಲ್ಲ, ಈಗ ಅವಳನ್ನ ಕಂಡ್ರ ಮೇಲೆ ನನ್ನ ಕಥೆ ಎಂತ ಆಯ್ತು ಗೊತ್ತಿತ್ತ ನಿಂಗೆ? ಎಂತ ಆಯ್ತು ಅಂದ್ರೆ ನಿಂಗ್ ಗೊತ್ತಾಗದ ಹಂಗೆ. ಸೋತಿನಾನು
ಸಮಕ್ಕೆ ಸುರರ ಸದಿಯರೇನು ಸುಮದ ಶರಗಿ ಸೋದಿ ನಾನು ಸುಮದ ಶರಗಿ ಸೋದಿ ನಾನು ಅಮ್ಮ ಅಮ್ಮ ಚಲು ಏನು ಮಾದಕ ಅಮ್ಮ ಹೌದಾನ ಎಂತ ಕಂಡೆ ಕಂಡ್ರ ಮೇಲೆ ನನಗೆ ಏನಾಯ್ತು ಹೇಳಿ ನಿನ್ ಕೆಲ ಬಾಯಿ ಬಿಟ್ಟು ಹೇಳೋಕಿತ್ತನ ಮತ್ತೆ ಹೆಂಗಸರ ಕಂಡ್ರೆ ಏನಾಗ್ತದೆ ಹೇಳಿ ಬೇರೆ ಯಾರಿಗೆ ಹೇಳೋ ನನ್ ಗೊತ್ತಿತ್ತು ಅಲ್ಲ ಗೊತ್ತಿತ್ತಲ್ಲ ಗೊತ್ತಿಲ್ಲದ ಬಾಯಿ ಬಿಟ್ಟು ಹೇಳ ಎಂತ ಆಯ್ತು ಹೇಳಿ ಮತ್ತೆ ಬಾಯಿ ಬಿಟ್ಟು ಹೇಳುವ ಪರಿಸ್ಥಿತಿ ಏನಿಲ್ಲ ಮಾರೆ ಅಂತೂ ಅವಳನ್ನು ಕಂಡ್ರ ಮೇಲೆ ಔಷ್ಟು ಚಂದದಳ ಆಪುಗೋಯ್ ಅಂತೂ ಅವಳನ್ನು ಒಂದಕ್ಕೆ ಒಂದ್ಸಲ ಸಿಕ್ಕಕವಳು ಅಂತಿತ್ತು ಮಾರೆ ಏನೇ ಆಯ್ಲಿ ವಾ ಇವತ್ತಿನವರೆಗೆ ನಾನು ನೀನು ಇದ್ದದಂದ್ರೆ ಹಾಗೆ ಎಲ್ಲಿ ವಾಪದಲ್ಲಿ ಬಪ್ಪದಲ್ಲಿ ಇನ್ನೊಂದಲ್ಲಿ ಮತ್ತೊಂದಲ್ಲಿ ನಿನ್ ಕೇಳಿ ಕೇಳಿದೆ ನಾನಿಲ್ಲ ನನ್ ಕೇಳಿ ಕೇಳಿದೆ ನೀನಿಲ್ಲ ಹೌದಲ್ದ ಇವತ್ತು ಈಗ ಅವಳನ್ನು ಕಂಡ್ಕೊಂಡು ಆ ಬದಿಗೆ ಹೋಯ್ಲಕ್ಕೆ ನಿನ್ ಕೇಳಿ ಹೇಳದೆ ಹೋಯ್ನ ನಾನು ಹಬ್ಬ ಸಮನ ಹಂಗಾಗಿ ನಿನ್ ಕೇಳಿ ಹೇಳೋದು ನೀನು ಏನಾರು ಮಾಡಿ ಅವಳು ನನಗೊಂದು ಸಿಕ್ಕುವಂಗ್ ಮಾಡಿ ಕೊಡ್ಕಣ ನೀನು ಉಪಕಾರ ದೇವರನ್ನೇ ಮಾಡ್ಕೊಂಡಿರ್ತೇವೆ ಸ್ವಲ್ಪ ಏನ ಪುಣ್ಯ ಅವಳು ಮಹಾರಾಜನ ಮಗಳು ಅಂತ ಹೇಳ್ತಾ ಇದ್ದಿ ಅಲ್ಲ ಮಹಾರಾಜನ ಮಗಳಾರು ಅದು ಹೇಳಲ್ಲ ಹೆಣ್ಣಲ್ಲ ಹೆಣ್ಣು ಹೌದ ಅಂದ್ಕೊಳ್ಳೆ ಒಟ್ಟು ಆಸೆ ಮಾಡೋದನ್ನ ಅವಳು ಗಣಸರು ಕಂಡ್ರಗತಿ ಅವಳಿಗೂ ಆಸೆ ಆತಿಲ್ಲ ಹಂಗಾರೆ ಪ್ರಾಯ ಆಸೆ ಆಗೋಕ್ ಸಾಕು ಏನೇ ಇಲ್ಲಿ ಮೋಸಾರು ಮಾಡಿ ಅವಳನ್ನೀಗ ಒಂದ್ಸಲ ಹೊಂದುದೇ ಮಾರೆ ಬೇಕಂದ್ರೆ ಬೇಕಂದ್ರೆ ಬೇಕೆ ನೀನು ಅದಕ್ಕೀಗ ಒಂದು ಉಪಾಯ ಮಾಡಿದ್ರೆ ಆಪದೇ ಅಲ್ಲ ಅದಂದ್ರೆ ಇವತ್ತಿನ ಮೇಲೆ ನಾನು ನೀನು ಖಂಡಿತ ಒಟ್ಟು ತಿರುಗುವುದಿಲ್ಲ ಪುಣ್ಯಾತ್ಮ ಮಹಾದೇವಿ ಜಾತ್ರೆ ಈ ಜಾತ್ರೆ ಈ ಹೊತ್ತಿನ ಇದು ಆಸೆ ಹುಟ್ಟಿದ ಸಾಕು ನಿನಗೆ ನಿನ್ನೊಟ್ಟಿಗೆ ಮತ್ತೆ ನಾವು ಮುಂಡಕ್ಕಿ ಅಂಗಡಿಯೋ ಇನ್ನೊಂದು ಮತ್ತೊಂದು ಕಾಮ ಬಂದಲ್ಲ ಸುಮ್ಮನೆ ಏನಾದ್ರು ಕಣ್ಣು ಸ್ವಲ್ಪ ಕಣ್ಣಿ ತಂಪಾಯಿಲಿ ಅಂತ ಬಂದದ್ದು ಸುಮ್ಮನೆ ದೇವಸ್ಥಾನಕ್ಕೆ ಹೋಗಿ ಕಾಯಿ ಹೊಡೆಸ್ಕೊಂಡ ಅಕ್ಕಿಯಂ ತಿಬ್ಬದ ಅಂಗಡಿಗೆ ಬದಿ ಹೋಗಿ ಒಂದ್ ಸ್ವಲ್ಪ ತಕೊಂಡ್ ಮನೆ ಕಡೆ ಹೋಪ ಸುಮ್ಮನೆ ಅವಳನ್ನು ಮಾತಾಡಿಸಿ ಅವಳು ಸಿಕ್ಕುದಾರ ಒಂದು ಕಾಯಿ ಹೊಡೆಸ್ಕೊಂಡು ಅಪ್ಪ ಈಗ ಮೊದ್ಲು ಈ ಕೆಲಸ ಮಾಡು ಈ ಪುಣ್ಯಾತ್ಮನ ಹಾಟ ಅಂದ್ರೆ ಹಾಟ ಅಲ್ಲ ಹಾಟಕ್ಕೆ ಕಾರಣ ಅಂದ್ರೆ ಇದೇ ಚಾಟ ನಿನಗೆ ಅಲ್ಲ ಹೌದು ಈ ಚಾಟ ಇಲ್ದಿದ್ರೆ ಈಗ ಇದೆಲ್ಲ ಬೇಕನ ನಿನ್ ಬೇಕಂದ್ರೆ ಅವಳು ಸಿಗೋದು ಅಷ್ಟು ಸುಲಭ ಇತ್ತನ ಮಾರಾಯ ಏನ್ ಹೇಳ ಅಯ್ಯಯ್ಯೋ ದೇವ್ರೇ ಅವಳು ಕೃಷ್ಣನ ಪರಮ ಭಕ್ತಳು ಅವಳು ಹಂಗಿದ್ದವಳು ಅವಳು ನೀ ಎಂತ ಮಾತಾಡ್ತೇ ನೀನು ಕೃಷ್ಣನಷ್ಟೇ ಅಂದ ಚಂದದ ಹುಡುಗ ಇದ್ರು ಮಾತ್ರ ಅವಳು ಮದುವೆಯಾಗೋಳು ಬಿಟ್ರೆ ನಿನ್ನ ಸಿಗೋಳನ ಅವಳು ಅಲ್ಲ ಕೃಷ್ಣನಿಗೆ ಇನ್ನೊಂದಿಗೆ ಮತ್ತೊಂದಿಗೆ ನಡಿ ಹೇಳ್ತಾ ಯಾಕಂದ್ರೆ ಆಗ ಮರೆ ಏನಾರು ಮಾಡಿ ಅವಳು ನನಗೆ ಬೇಕೇ ಬೇಕು ನೀನೇನಾರು ಒಂದು ದಾರಿ ಮಾಡಿ ಕೊಡ್ಕ ಅವಳನ್ನು ಒಂದಕ್ಕೆ ನಿನಗೊಂದು ಹಾಟ ಅಂದ್ರೆ ಹಾಟ ಅದಲ್ದಿ ಆಗದೇ ಅಲ್ಲ ನಿನ್ನ ಚಾಟದ ಕಾಲದ ನಾವು ಒಟ್ಟು ಸೋಲದ ಆಯ್ತಲ್ಲ ಏನ್ ಮಾಡ್ತೇ ಬೇಕಲ್ದ ಹೌದು ಒಂದು ದಾರಿ ಯಾವುದು ಒಂದೇ ಒಂದು ಗಂಡನ್ನೇ ಗಂಡನ್ ಮಾಡ್ಕೊಳಕೋನ ಆಲೋಚನೆ ಇದ್ದವಳು ಅವಳು ಅವಳು ಬೇಕೇ ಬೇಕು ಅಂತ ನೀ ಕೃಷ್ಣಾಯಕ ಈಗ ಕೃಷ್ಣಾಯಕ ನೀನ ಕೃಷ್ಣಾಯಕ ಅಲ್ಲ ನಾ ಕೃಷ್ಣ ಎಂತ ಯಾಸ ಮಾಡುದನ ಮತ್ತೆಂತ ಕೃಷ್ಣನ್ ಯಾಸ ಮಾಡ್ಕೊಂಡು ನೀನು ಹೋಗಿ ಏನಾದ್ರು ಮೋಸ ಮಾಡಿ ಆದ್ರೂ ಒಂದ್ಸಲ ಹೌದಾ ನನಗ ಒಂದ್ ಮನಸ್ಸಿತ್ತ ಯಾಸ ಮಾಡ್ಕೊಂಡೇಳಿ ಮನಸ್ಸಿದ್ದಿತ್ತು ಆದ್ರೆ ಯಾವ ಯಾಸ ಏನೋ ಅಂತೇಳಿ ಆಲೋಚನೆ ಮಾಡ್ಲಿಲ್ಲ ಇವತ್ತಿಗ ಹಂಗಾರೆ ಕೃಷ್ಣನ್ ಯಾಸ ಮಾಡ್ರೆ ಅವಳು ಸಿಗೋ ಖಂಡಿತ ಸಿಗ್ತಿಲ್ಲ ಅಲ್ಲ ಅಶೋಕ ಈ ಕೃಷ್ಣನ್ ಯಾಸವರು ನಾ ಮಾಡುವ ಮಾರೆ ಈಗ ವ್ಯಾಸ ಮಾಡುದಂದ್ರೆ ಎಂತ ಹಬ್ಬಕ್ಕೆ ಬರುದು ಹಂಗ ಈಗ ಅದಕ್ಕೆ ಎಂತ ಎಲ್ಲ ಬೇಕು ಅಂತ ಹೇಳಿ ಕಣ್ಣು ಮಾಡ್ಲಕ್ಕ ಬಣ್ಣ ಗಿಣ ಎಲ್ಲ ಸಿಗುತ್ತೆ ಇಲ್ಲಿ ಹೌದು ಅದೆಲ್ಲ ಹಚ್ಕೊಳ್ಳಕ ಇದು ನವಿಲ್ಗಿರಿ ಇತ್ತ ನವಿಲ್ಗಿರಿ ಇಲ್ದಿರ ಯಾರ ಕೆಲ್ಕ ಎಂಬ ಕೊಳದು ಕೊಳಲಿಗೆನ ಕೊಳದ ಹೂತದ ಗಂಟಿ ಮೇಸು ಮಕ್ಕಳಿಗೆಲ್ಲ ಸಿಕ್ಕತ್ತದ ಅದನ್ನೆಲ್ಲ ಸಂಗ್ರಹ ಮಾಡ್ಕೊಂಡ ಹೌದು ಹಿಂಗೆ ನಡ್ಕೊಂಡು ಹೋತ್ಯ ನಡ್ಕೊಂಡು ಹೋತ್ಯ ಹೌದಲ್ಲ ಅದಕ್ಕೆ ಎಂತ ಮಾಡುದ ಅವ ಹೋಪದ ಅಂದ್ರೆ ಬೇರೆ ವಾಹನ ಇತ್ತಲ್ಲ ಹೌದಪ್ಪ ಹೊಕ್ಕಿ ಮೇಲೆ ನಾಯಿ ಮೇಲೆ ತಾನೆ
ನಾಯಿ ಅಂತ ಅಲ್ಲ ಕತ್ತಿ ಮೇಲೆ ನಾಯಿ ಹೋಗ್ತ ಇಲ್ಲಪ್ಪ ನಂಗೆ ಗೊತ್ತಾಯ್ತು ನಿನ್ನೆ ಯಾಕಂದ್ ನಿಂಗೆ ದೇವರನ್ನ ಹೇಳಿಲ್ಲ ಅಲ್ಲ ಮತ್ತೆ ಅಲ್ಲ ಸಮ ಹೇಳ ಹೋಗ್ತೀನಲ್ಲ ಹಾಕಿದ್ರು ಒಂದ್ ಕೆಲಸ ಏನ ಗರುಡನ್ನ ಮಾಡಿಟ್ಟದ್ದೆ ಇತ್ತು ನಂದು ಅದನ್ನ ಕೊಡ್ತ ಆದ್ರೆ ಆ ಕೆಲಸ ಎಲ್ಲ ಪೂರೈಸಿಕೊಂಡು ಬಂದ ವ್ಯಾಸ ಕಳ್ಸಿದ ಮೇಲೆ ಆ ಗರುಡನ್ ತಂದು ನಮ್ಮ ಮನೆಗೆ ಒಪ್ಪಿಸ್ಕೊ ಮಾರೆ ಅದನ್ನ ನಿಂಗೆ ಕೊಡುವ ಅದ್ರ ಬಗ್ಗೆ ಆಲೋಚನೆ ಮಾಡಬೇಡ ಅದ್ರ ಬಹಳ ಜಾಗೃತಿ ಯಾಕಂದ್ರೆ ಗರುಡನ ಮೇಲೆ ಕೃಷ್ಣಿಯಾಸ ಮಾಡ್ಕೊಂಡು ನಾನು ಅಲ್ಲಿಗೆ ಹಾರೆ ಅವಳಂತೂ ಖಂಡಿತ ಸಿಗ್ತಾಳ ಅನ್ನೋದು ಒಂದು ಅನುಮಾನವೇ ಇಲ್ಲ ಭರವಸೆ ಹಂಗೆ ಭಾಷೆ ಸ್ವಲ್ಪ ಬದಲು ಮಾಡ ವೈಕ ಬರ್ಕ ನೀನು ಆ ಜಾತಿ ಭಾಷೆ ಎಲ್ಲ ಬಿಟ್ಟ ಕೃಷ್ಣನ್ ಭಾಷೆ ಯಾವ್ದು ಮಾರ ಕೃಷ್ಣನ್ ಭಾಷೆ ಕನ್ನಡವೇ ಕನ್ನಡವೇ ಕನ್ನಡ ಅಂದ್ರೆ ಈ ನಾನು ಮಾತಾಡೋದಲ್ಲ ಅದಲ್ಲ ಪುಣ್ಯಾತ್ಮ ನೀವು ಹಳ್ಳಿ ಭಾಷೆನ ಮಾತಾಡ್ತಾ ಹೋಗಬೇಡ ಇದಲ್ಲ ಇದು ಹೋಗಬೇಕು ಬರಬೇಕು ಹೇಳಬೇಕು ಹೌದು ವ್ಯಾಕರಣ ಸ್ವಲ್ಪ ಸುಳಿ ಶುದ್ಧವಾಗಿರ್ಲಿ ಸುಳಿ ಶುದ್ಧ ಅಲ್ಲದಿದ್ರು ಸುಳಿತಾ ಇರ್ಲಿ ಮತ್ತೆ ಅರ್ಥಾಪ ಹಂಗೆ ಮಾತಾಡ ಹೋತಿ ಹಂಗಾರ ಹಂಗಾರ ಈಗ ನಾನು ಕೃಷ್ಣಿಯಾಸ ಮಾಡ್ಕೊಂಡು ಅಲ್ಲಿಗೆ ವಾಪದ ಮಾಡಿದ್ಯಾ ಹೌದೌದು ಏನಾಯ್ತು ಏನು ಅಂದೇಳಿ ಬಂದನು ತಿಳಿಸ್ತೀನಿ ಬೆನ್ ಮೂಳಿ ನೋಡಿ ನಾ ಹೇಳ್ತೀನಿ ಏನಾಯ್ತು ನೀನು ಅದ್ರ ಬಗ್ಗೆ ಆಲೋಚನೆ ಮಾಡುದು ಬೇಡ ನನ್ನ ಬೆನ್ ಬೂಳಿ ಏನಾರು ನಿನ್ಗೆ ಹೇಳೋದಿಲ್ಲ ದೇವರಣ್ಣ ಇಲ್ಲ ಅಲ್ಲ ನಾ ಮನೆಗೆ ಇರ್ತಾವ ಒಮ್ಮೆ ಹೌದಾ ಇಲ್ಲದೆ ಇದ್ರೆ ನಾ ಎಲ್ಲಿರ್ತೇ ಗೊತ್ತಿತ್ತಲ್ಲ ಅಲ್ಲಿಗೆ ಬತ್ತಿ ನೀವ್ ಮನೆ ಹಂಗಿರ್ತೆ ಅದೆಲ್ಲ ಅಂಗಡಿ ಹಂಗಿರ್ತೆ ನೀವ್ ಅದು ಒಳಗಂತ ಈಗ ಅಂಗಡಿ ಹಂಗಿಲ್ಲದಿದ್ರು ಅಲ್ಲೇ ಜಗಳಗಿರ್ತೆ ಈ ವಿಷಯ ನಂಗೆ ಗೊತ್ತಿದ್ದದೆ ನಿನ್ನ ನೋಡ್ಕೋದೇನ್ ನಂಗೇನ್ ಭಾರಿ ಹೊತ್ತಲ್ಲ ಹಂಗಾಯಿ ಮತ್ ಸಿಗ್ತೀನ ಮತ್ತೆ ಅವಳು ಸಿಗ್ದಿದ್ರೆ ಮತ್ತೆ ಬೇರೆ ಕಡೆಗೆ ಹೋಗಿ ಮಾಡ ಯಾವ್ದು ಕೃಷ್ಣ ಮಾಡ್ಕೊಂಡ ನವರಾತ್ರಿ ಹೊತ್ತ ಮಾಡ್ಕೊಂಡಿದ್ಯಾ ಸುಮ್ಮನೆ ಮಾರ ಅದ್ರ ಬಗ್ಗೆ ನೀ ಆಲೋಚನೆ ಮಾಡ್ಬೇಡ ಅಡ್ಡಿಲ್ಲ ಅಡ್ಡಿಲ್ಲ ಮತ್ ಸಿಗ್ತೀನ ನೀಲವರ್ಣನು ವೇಷೋಧರಿಸುವುದು ನೀಲವರ್ಣನು ವೇಷೋಧರಿಸುವುದು ತಾಳಿ ಸಂತೋಷ ಹೊಕ್ಕಿಯೇರಿದು ತಾಳಿ ಸಂತೋಷ ಹೊಕ್ಕಿದೇರಿನ ಮೇಲೆ ಕುಳಿತು ಬಳಿಗೆ ಸೋತು ಮೇಲೆ ಕುಳಿತ ಬಳಿಗೆ ಸೋತು ಎಂತದೇ ಇಲ್ಲಿ ಒಂದು ಯಾಸ ಮಾಡೋದು ನಾಳೆ ಆಲೋಚನೆ ಮಾಡಿ ಆಯ್ತು ಬಣ್ಣ ಗಿಣ್ಣ ಎಲ್ಲ ತಗೊಂಡು ಬಂದಿ ಈಗ ಬಣ್ಣ ಹಚ್ಚದೆ ಹಾಂಗೆ ಕೃಷ್ಣ ಮಾಡೋಕತ್ತ ಆತಲ್ಲ ಹಂಗಾಗಿ ಮುಖಕ್ಕೆ ಮೈಗೆ ಎಲ್ಲ ಬಣ್ಣ ಬರ್ಕೊಂಡು ಒಳ್ಳೆ ರೀತಿಲಿ ಒಂದು ನಾಮಗೀಮ ಹಾಕೊಂಡು ಯಾಕಂದ್ರೆ ನಾ ಮೊದ್ಲಿಂದು ಈ ಆಟ ಗೀಟಕ್ಕೆ ಹೋದಲ್ಲ ಕೃಷ್ಣನ ಯಾಸಗೀಸ್ಕೊಂಡಿನಿ ಹೌದೌದು ಹಂಗಾಗಿ ಯಾಸು ಮಾಡುದೇನು ದೊಡ್ಡದಲ್ಲ ಈಗ ಆಪ್ ಕತಿ ಅಂತ ಗೊತ್ತಿತ್ತ ನಿಮ್ಗೆ ಯಾಸು ಮಾಡ್ಕೊಂಡು ಅಲ್ಲಿಗೆ ಹೋಯ್ಕೊಂಡಿಲ್ಲ ಯಾರು ಪಕ್ಕನೆ ಮಾತಾಡುವತ್ತಿಲಿ ಹಿಂಗೆ ಮಾತಾಡಿಬಿಟ್ರೆ ಭಾರಿ ಕಷ್ಟ ಆಯ್ತು ಮಾರಿ ಅದಕ್ಕೆ ಭಾರಿ ಆಲೋಚನೆ ಮಾಡ್ತಾ ಇದ್ದ ಈಗ ಏನು ಸಾವುದು ಅಂತ ಹೇಳಿ ಈಗ ಯಾಸವಾರು ಯಾರಕ್ಕೆಲ್ಲ ಮಾಡಿಬಿಡಿ ಅಂತ ಹೇಳಿ ಹೇಳಕ್ ಮಾತು ಹ್ಯಾಂಗ ಆಡುದು ಅಂತ ಹೇಳಿ ಅವ್ರ ಕೆಲ್ಲ ಕಲ್ತ್ಕೊಂಡು ಹಬ್ಬದ ಕಲ್ತ್ಕೊಂಡು ಹಬ್ಬತ್ತಿಲ್ಲಿ ದಿನ ಎಷ್ಟು ಆತ್ ಹೇಳಿಕೊಂಬ ಹಂಗಾಯಿ ಎಂತದೇ ಇಲ್ಲಿ ಇದೆಂತದೇ ಹೇಳ್ದಂಗ ಆಂಡರ್ ಆಂಡ್ ಪೋಂಡರ್ ಪೋಂಡ್ ಸಿಕ್ಕರು ಸಿಕ್ಕದಳು ಸಿಕ್ಕದಿದ್ರೆ ಇಲ್ಲಪ್ಪ ಹೌದಲ್ದ ಅದ್ರಿಂದ ನಷ್ಟು ಎಂತದೂ ಇಲ್ಲ ಹಂಗೆ ಇದ ಕೃಷ್ಣ ಯಾಸು ಹೆಂಗೆ ಅಡ್ಡಲ್ಲ ಅಡ್ಡಿಲ್ಲ ಅಂತ ಹೇಳ್ರೆ ನಾನು ಮಾಡ್ಕೊಂಡದ ನೋಡಿ ಬೇಡಿ ಹಂಗಾಯ ಕೃಷ್ಣ ಯಾಸು ಒಂದು ತಯಾರಾಯ್ತು ಆಚಾರ್ಯ ನಮ್ಮ ಅಶೋಕ ಒಳ್ಳೆ ರೀತಿಲಿ ಒಂದು ಗರುಡನ ಮಾಡಿ ಕೊಟ್ಟಿರು ಅದ್ರ ಮೇಲೆ ಹೊತ್ಕೊಂಡು ಸೀದಾ ಎಲ್ಲಿಗೆ ಮಹಾರಾಜರ ಮಗಳು ಅಂತಃಪುರಕ್ಕೆ ನಡೆದು ಬಿಡ್ತೀವಿ ಕಂಬ ಸಕಲ ಸಂಪತ್ತು
ಸಮೃದ್ಧಯುಕ್ತವಾದಂತಹ ನಾಡು ನಮ್ಮದ್ದು ವಿದ್ಯಾಪುರ. ಇಲ್ಲಿಯ ಸರ್ವಾಧಿಕಾರವನ್ನು ಹೊತ್ತವರು ಚಂದ್ರಸೇನ ಭೂಪತಿ. ಆತನ ಮುದ್ದಿನ ಮಗಳಾಗಿ ವಾತ್ಸಲ್ಯದ ಕೂಸಾಗಿ ಶೈಶವವನ್ನು ಕಳೆದೆ. ಬಾಲ್ಯದಲ್ಲಿಯೇ ವಿದ್ಯಾಭ್ಯಾಸವನ್ನು ಮುಗಿಸಿದೆ. 12 ಕಳೆದು 13 ಜಾರಿ 14 ಸೇರಿ 15 ಮೀರಿ 16 ವರ್ಷ ಪ್ರಾಯ ತುಂಬಿದಂತಹ ನನ್ನನ್ನ ನನ್ನಪ್ಪ ಯೋಗ್ಯ ವರನಿಗೆ ಕೊಟ್ಟು ಮದುವೆ ಮಾಡಿಸಬೇಕಂತ ಯೋಚಿಸಿದರು. ಹಾಗೆ ನನ್ನ ಜಾತಕವನ್ನು ಪ್ರಸಿದ್ಧ ಜ್ಯೋತಿಷ್ಯರಲ್ಲಿ ಹೋಗಿ ಕೊಂಡು ಹೋದಾಗ ನಿನಗೆ ಕನ್ಯಾದಾನ ಮಾಡುವ ಭಾಗ್ಯವೇ ಇಲ್ಲ ಅಂತ ಜ್ಯೋತಿಷ್ಯರು ಹೇಳಿದ್ರಂತೆ. ಅಂದಿನಿಂದ ನನ್ನ ತಂದೆ ಚಿಂತೆಗೊಳಗಾದರು. ಪರಪುರುಷರ ಕಣ್ಣಿಗೆ ನನ್ನ ಮಗಳು ಬೀಳಬಾರದೆಂಬ ಕಾರಣಕ್ಕಾಗಿ ಅರಮನೆಯ 7 ಅಂತಸ್ತಿನ ಮಹಡಿಯಲ್ಲಿ ಭದ್ರ ರಕ್ಷಣೆಯಲ್ಲಿ ನನ್ನನ್ನು ಇಟ್ಟರು. ನನ್ನ ಆರಾಧ್ಯ ದೇವರಾದಂತಹ ಶ್ರೀಕೃಷ್ಣನನ್ನ ಪೂಜಿಸುವುದು ನನ್ನ ಕರ್ತವ್ಯವಲ್ಲವೇ? ಹಾಗೆಯೇ ಶ್ರೀಕೃಷ್ಣನನ್ನ ಧ್ಯಾನಿಸುತ್ತನಂತೆ. ಓ ಭಗವಂತ ಕೃಷ್ಣ ದೇವೋ ಕಂಸ ಚಾಣೂರ ಮರ್ದನು ಕಂಸ ಚಾಣೂರ ಮರ್ದನು ದೇವಕಿ ಪರಮಾನಂದ ದೇವ ದೇವಕಿ ಪರಮಾನಂದ ವಂದೇ ಕೃಷ್ಣ ಜಗದ್ಗುರು ವಂದೇ ಕೃಷ್ಣ ಜಗದ್ಗುರು ಓ ಭಗವಂತ, ಆರ್ತರ ಕಣ್ಣಂಚಿನ ಕಂಬನಿನ ಒರೆಸುವಲ್ಲಿ ನಿನ್ನ ಸೆರಗು ಸದಾ ಜಾಗೃತವಾಗಿರುತ್ತದಂತೆ. ಏನು ಮಾಡೋಣ ಹೇಳು? ಸದಾ ನಿನ್ನನ್ನೇ ಧ್ಯಾನಿಸುತ್ತಿದ್ದೇನೆ ಭಗವಂತ. ನನ್ನ ಕಷ್ಟವನ್ನು ಪರಿಹಾರ ಮಾಡು. ನನಗೆ ಮಾಂಗಲ್ಯ ಭಾಗ್ಯವನ್ನು ಕರುಣಿಸು ದೇವ, ಕರುಣಿಸು. ನಾರಿಮಣಿ ಕಂಡೋ ಗರುಡನೈ ಬಂದೇ ನಿನ್ನು ಕೇಳಿದಳ್ಯಾರು ನೀ ಬಳಿ ಸಾರಿ ಬಂದೆ. ಶ್ರೀಹರಿ ನಾರಾಯಣ ಅಚ್ಯುತ ಜನಾರ್ದನ ಕೇಶವ ಮುಕುಂದ ಮುರಾರಿ. ಬಾಮಾವಣಿ ಏಳು ಎದ್ದೇಳು, ಈ ಕಡೆ ಒಮ್ಮೆ ನೋಡು. ಇದು ನಾನು ಪ್ರತ್ಯಕ್ಷನಾಗಿದ್ದೇನೆ. ಇದು ಕೃಷ್ಣನ ವೇಷ ಎಂದು ತಿಳಿಯಬೇಡ. ನಾನೇ ಪ್ರತ್ಯಕ್ಷನಾಗಿದ್ದೇನೆ. ನನ್ನನ್ನು ನೋಡಿದರೆ ನಿನಗೆ ಏನಾಗುತ್ತಾ ಇದೆ? ಹೆದರುತ್ತೀಯೇ? ಹೆದರಬೇಡ. ಏನಾಗುತ್ತಿದೆ ಎನ್ನುವುದನ್ನು ಸಂಕೋಚ ಇಲ್ಲದೆ ನನ್ನಲ್ಲಿ ಹೇಳಿಕೋ. ಹೆದರಬೇಡ, ಹೆದರಬೇಡ. ಇದೇನು, ಇದೇನಿದು, ಇದೇನು ಕೃಷ್ಣ? ನಾನೇ. ಅರಿಯೇನು ಬಾಮೆ ನಿನ್ನ ಹರಣ ದರಸನು ಬಾರಲಿ ನೀನು ವಿರಾದುರಿಯ ದಣಿದು ಬಳಗೆ
ಚಂಚಲಾಕ್ಷಿ ದೇವ, ಏನು ನನ್ನನ್ನೇ ನೋಡುತ್ತಾ ಇರುವೆ, ಆಲೋಚನೆ ಮಾಡುತ್ತಾ ಇರುವೆ? ಹೌದು, ನಾನು ಕೃಷ್ಣ ಎನ್ನುವುದರಲ್ಲಿ ನನಗೆ ಅನುಮಾನ ಉಂಟೆ. ಸತ್ಯವೇ? ಸತ್ಯ, ಕೃಷ್ಣ ಎನ್ನುವುದು ಸತ್ಯ. ಆವಾಗಲೇ ಹೇಳಲಿಲ್ಲವೇ ಇದು ಕೃಷ್ಣನ ವೇಷ ಅಲ್ಲ ಎಂದು? ಯಾವಾಗ ಆಗಾಗ ನಾನು ವೇಷ ಮಾಡುತ್ತಾ ಇದ್ದಿರಬಹುದು, ಆದರೆ ನಿನ್ನ ಬಳಿಗೆ ಬರುವಾಗ ನನಗೆ ವೇಷ ಬೇಕೆ? ಇದೇ ನಿಜವಾದ ವೇಷದಲ್ಲಿ ಬಂದಿದ್ದೇನೆ ಬಾಮಾಮಣಿ. ಈ ಸಮಯದಲ್ಲಿ ನಾನೀಗ ಪ್ರತ್ಯಕ್ಷನಾದೆ. ಇಲ್ಲಿಗೆ ಹೇಗೆ ಬಂದ್ರು, ಯಾಕೆ ಬಂದ್ರು, ಏನಿರಬಹುದು ಅಂತ ನೀನು ಆಲೋಚನೆ ಮಾಡಿದೆಯಾ? ಆಲೋಚನೆ ಮಾಡಬೇಕಾದದ್ದಿಲ್ಲ. ನೀನ್ ಯಾರು, ನಾನ್ಯಾರು, ಇದು ನಿನಗೆ ಗೊತ್ತಿರಲಿಕ್ಕಿಲ್ಲ. ಅಂದ್ರೆ ಸಂಬಂಧ ಉಂಟೆ? ಖಂಡಿತವಾಗಿ ಸಂಬಂಧ ಇರುವುದರಿಂದಲೇ ಬಂದದ್ದಲ್ಲವೇ. ನಾನು ಹೇಳುತ್ತಿರುವುದು ಸುಳ್ಳು ಎಂದು ಭಾವಿಸಬೇಡ, ಸತ್ಯ ಎಂದೇ ತಿಳಿದುಕೋ. ಈ ಹಿಂದಿನ ಕಥೆಯೊಂದನ್ನು ನಿನಗೆ ತಿಳಿಸುವುದಕ್ಕಿದ್ದೇನೆ. ಹಿಂದಿನ ಕಥೆ ಅದೇನು? ಬೇರೆ ಯಾವುದಲ್ಲ, ಹಿಂದಿನ ಜನ್ಮದಲ್ಲಿ ನಾನು ಕೃಷ್ಣನಾಗಿದ್ದೆ. ನನ್ನ ಅರಸಿಯೇ ನೀನಾಗಿದ್ದೀಯ. ನಿನ್ನ ಅರಸಿ? ನಾನು ಬಾಮಾಮಣಿ, ಸತ್ಯಭಾಮ, ನೀನೇ ಆಗಿದ್ದೀಯ. ಆದ್ರಿಂದ ಇಂದಿನ ಜನ್ಮದಲ್ಲಿಯೂ ನಿನಗೊಮ್ಮೆ ದರ್ಶನ ತೋರಿಸಿ ಆಮೇಲೆ ನಿನ್ನಿಂದ ಸುಖ ಪಡಿಬೇಕು ಅಂತ ಆಲೋಚನೆ ಮಾಡಿ ಬಂದವನಾಗಿದ್ದೇನೆ. ಆಲೋಚನೆ ಮಾಡಬೇಕಾದದ್ದಿಲ್ಲ, ನಿನ್ನ ಅರಸ ನಾನೇ ಕೃಷ್ಣ. ಯಾವ್ಯಾವ ಕೃಷ್ಣನೋ ಅಲ್ಲ, ನಿನಗೆ ಹಿಂದಿನ ಜನ್ಮದಲ್ಲಿ ಸಿಕ್ಕಿದ ಕೃಷ್ಣನೇ ನಾನು. ಆಲೋಚಿಸಬೇಡ, ಆಲೋಚಿಸಬೇಡ. ಕೃಷ್ಣ ಉಳಗೊಂಡು ನುಡಿದಳು, ವ್ಯಾಳವೇಣಿ ಮನರು ಉಳಗೊಂಡು ನುಡಿದಳು. ಲೋಳನಿವನು ತನಗೆ ರಮಣ ಎನ್ನುತ್ತ ತಿಳಿದಳು, ಲೋಳನಿವನು ಎನಗೆ ರಮಣ ಎನ್ನುತ್ತ ತಿಳಿದಳು. ಕೃಷ್ಣ, ಓಡಿ ಓಡಿ ಬಂದೆ. ನನ್ನ ಜೀವನವೇ ಸಾರ್ಥಕವಾಯಿತು. ಆಗಲಿ, ನನ್ನ ಬದುಕು ಪಾವನವಾಯಿತು ಕೃಷ್ಣ. ಆಹಾ, ಅನುದಿನವೂ ಅನುಕ್ಷಣವೂ ನಿನ್ನನ್ನೇ ಧ್ಯಾನಿಸುತ್ತಿದ್ದವಳು ನಾನು. ಅಂತೂ ನನ್ನ ಕಣ್ಣೀರು ನಿನಗೂ ತಿಳಿಯಿತಲ್ಲ. ದಿನವೂ ನೀನು ಧ್ಯಾನಿಸುತ್ತಾ ಇದ್ದಿ ಎಂದು ತಿಳಿದದ್ದು ಈಗ ನನಗೆ. ಹೌದೇ? ಹೌದೇ. ಅಂತೂ ಬಂದೇ ಅಲ್ಲ ಕೃಷ್ಣ. ನಿಜ, ನಿನಗಾಗಿ ನಲಿದು ನರ್ತಿಸುತ್ತಿರುವಂತಹ ನನ್ನ ಚಿತ್ತ ದುದ್ವೇಗವನ್ನ ಕ್ಷಮಿಸು ಕೃಷ್ಣ. ಬಡಿಸಿಟ್ಟ ಭ್ರಷ್ಟಾನ್ನ ಬಳಿಯಲ್ಲಿರುವಾಗಲೂ ದೂರ ಯಾಕೆ? ಇಲ್ಲ ಬಾ ಕೃಷ್ಣ. ಬಂದೆ ಬಾ, ಬಂದೆ ಬಾ. ಅಶೋಕ, ಅಶೋಕ ಸ್ವಾಮಿ. ಬೇರೇನಲ್ಲ, ಬೇರೇನಲ್ಲ. ಅಶೋಕ ಎಂದರೆ ನನ್ನ ಆತ್ಮೀಯ ಮಿತ್ರನೆಂದು ಭಾವಿಸಬೇಡ.
ಅಶೋಕ, ಅರವಿಂದ, ಚೂತ, ನವಮಲ್ಲಿಕ ಎನ್ನುವ ಐದು ಬಾಣಗಳಿಲ್ಲವೇ? ಆ ಬಾಣ ನನ್ನ ಎದೆಗೆ ಬಂದು ನಾಟಿದ್ದರಿಂದ ಒಮ್ಮೆಯೇ ಆ ಬಾಣದ ಹೆಸರ ನೆನಪಾಯಿತು ಅಷ್ಟೇ. ಬಾ ಬಾ ಸ್ವಾಮಿ, ಬನ್ನಿ ಬನ್ನಿ. ರಾತ್ರಿ ಕೆಲಸವ ನಾನು. ಎಂತ ಒಂದು ಹೆಚ್ಚು ಕಡಿಮೆ ಆದಾಗ ಉಂಟಲ್ಲ. ರಾತ್ರಿ ಅಂದ್ರೆ ಇಡೀ ರಾತ್ರಿ ನಿದ್ದೆ ಬಿಡ್ಲಿಕ್ಕೆ ಆಗ್ತದಾ? ಅರ್ಧಮರ್ಧ ನನ್ನ ನಿದ್ದೆ ಬಂದದ್ದೇ ಸುಳ್ಳಲ್ಲ. ಆದ್ರೆ ಹೌದು, ಗುಸು ಗುಸು ಮಾತುಕತೆ 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 ಬೇರೆ ಎಲ್ಲೂ ಅಲ್ಲ. ನಮ್ಮ ಮಹಾರಾಜರ ಮಗಳಿಲ್ವ, ಅವ್ರು ಅಂತಃಪುರದೊಳಗೆ. ನೀವು ದೊಡ್ಡ ಬೆಳಕು ಅಲ್ಲದೆ ಇದ್ರು ಸಣ್ಣ ಬೆಳಕಿದ್ದದಂತೂ ನಾನ್ ಬೇರೆ ಯಾರಲ್ಲ, ನಾನಿಲ್ಲಿ ಸೇವಕ, ಬಾಗಲಕಾಯಿ ಕೆಲಸ ನನ್ಗೆ. ಮಹಾರಾಜರೇ, ಸೇವಕ ಓಡಿ ಬರ್ಲಿಕ್ಕೆ ಕಾರಣ ಇಷ್ಟೇ. ಏನ ಬೆಳಗಾಗುತ್ತಲೇ ಇದೆ? ಹೌದು ಹೌದು. ಇಷ್ಟು ಹೊತ್ತಿನಲ್ಲೇ ಬಂದು ಬೊಬ್ಬೆ ಹೊಡಿತಾ ಇದೆಯಲ್ಲ. ಹೌದು. ಏನು ರಾತ್ರಿ ನಿದ್ರೆ ಮಾಡ್ಲಿಲ್ವೇನ? ನಾನು ನಿದ್ರೆ ಮಾಡೋ ಕೆಲಸವಲ್ಲ. ಹಾ ಹಾ, ನೀನು ನನ್ನ ಮಗಳ ಅಂತಃಪುರವನ್ನ ಕಾಯ್ಲಿಕ್ಕಿದ್ದ? ಹೌದಪ್ಪ. ಆದ್ರೂ ನನ್ನ ಕಣ್ಣು ತಪ್ಪಿಸಿ ನಿನ್ನೆ ರಾತ್ರಿ ಹೊತ್ತಿಗೆ ಮಹಾರಾಜರೇ, ಏನ ಯಾರೋ ಒಬ್ಬ ಬಂದು ಅಂತಃಪುರದ ಒಳಗೆ ನಿಮ್ಮ ಮಗಳಲ್ಲಿ ಮಾತುಕತೆ ಆಡಿ. ಒಳಗೆ ಬರುವಾಗ ನೀನ್ ಇರ್ಲಿಲ್ವ ಅಲ್ಲಿ? ನಾನಿದ್ದೆ. ಆದ್ರೆ ನನ್ನ ಕಣ್ಣು ತಪ್ಪಿಸಿ ನೀನ್ ಇರುವಾಗಲೇ ಒಳಗೆ ಹೋದದ್ದು ಹೇಗಾದ್ರು? ನನ್ನ ಕಣ್ಣು ತಪ್ಪಿಸಿ ಹೇಗೆ ಹೋದ ನನಗೆ ಗೊತ್ತಿಲ್ಲ. ಹಾಗಾದ್ರೆ ಬಹುಶಃ ನೀನು ನಿನ್ನೆ ನಿದ್ದೆ ಮಾಡಿದ್ದಿ. ಸ್ವಲ್ಪ ಸತ್ಯ ಹೇಳ್ತೇನೆ, ಒಂದು ಅರ್ಧಂಬರ್ಧ ನಿದ್ರೆ ಮಾಡ್ತಾ ಇದ್ದದ್ದು. ಹೌದು 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 ಹೌದು. ನಂತ ಹೊಣೆಗಾರಿಕೆ ಇಲ್ಲದಿದ್ದವರನ್ನು ನೇಮಿಸುವುದೇ ನಮ್ಮ ತಪ್ಪು. ಹೋದದ್ದು ಮಾತ್ರ ನನಗೆ ಗೊತ್ತಾಗ್ಲಿಲ್ಲ. ಆದ್ರೆ ಅಲ್ಲಿಂದ ನಿಮ್ಮ ಅಂತಃಪುರದಿಂದ ಹೊರಗು ಹೋದದ್ದು ಮಾತ್ರ ಸ್ವಲ್ಪ ಅಲ್ಪ ಸ್ವಲ್ಪ ನೋಡಿದ್ದೇನೆ. ಹೌದಾ? ಹೌದಪ್ಪ. ಯಾವನೋ ಒಬ್ಬ ಬಂದದ್ದು. ಹೌದು, ಹೋದದ್ದು ಸುಳ್ಳಲ್ಲ. ಎಷ್ಟು ದಿವಸದಿಂದ ನಡೀತಾ ಉಂಟು? ಎಷ್ಟು ದಿವಸ? ನಿನ್ನೆ ಅಂತೂ ಖಂಡಿತ. ಹೌದೇ ಹೌದು. ಹಾಗಾದ್ರೆ ಕೆಲವು ದಿವಸದಿಂದ ಈ ವ್ಯವಹಾರ ನಡೆಯುತ್ತಾ ಇದೆ. ಹೌದು. ನಿನ್ನ ಅವಗಾನಿಗೆ ಬಂದದ್ದು ನಿನ್ನೆ ಅಂತ. ಹೌದು ಹೌದು. ಹಾಗಾದ್ರೆ ನೀನು ಕೆಲವು ದಿವಸದಿಂದಲೂ ಹೊಣೆಗಾರಿಕೆಯಿಂದ ಕಾಯ್ತಾ ಇಲ್ಲ, ಬಹುಶಃ ನನ್ನಲ್ಲಿ ಹೇಳಿಕೊಂಡು ಹೋಗಿ ಅಲ್ಲಿ ನಿದ್ದೆ ಮಾಡ್ತಾ ಇದ್ದೀಯಾ ಅಂತ? ಸತ್ಯ ನಿಜ ಹೇಳು. ಕಣ್ಣಿಗೆ ಎಣ್ಣೆ ಹಾಕಿದೆ ಅಲ್ಲ ಹೊಟ್ಟೆಗೆ ಎಣ್ಣೆ ಹಾಕಿ? ಅಲ್ಲಪ್ಪ, ಕಣ್ಣಿಗೆ ಎಣ್ಣೆ ಹಾಕಿ ಕಾಯ್ತಾ ಇದ್ರು ಸಣ್ಣ ನಿದ್ದೆ ಬಂದದ್ದು ಸುಳ್ಳಲ್ಲ. ಹೌದಾ? ಹೌದು. ಹಾಗಾದ್ರೆ ಈ ವಿಷಯವನ್ನು ಕೇಳಿ ಸುಮ್ಮನೆ ಉಳಿಯುವುದಲ್ಲ, ಮಗಳನ್ನು ವಿಚಾರಿಸಿಕೊಳ್ಳಲೇಬೇಕು. ಸೇವಕ, ಓ ಮರ್ಯಾದೆಯ ಪ್ರಶ್ನೆ. ಹೌದಪ್ಪ. ನನ್ನ ಮಾನ ಕಳೆಯುವುದಕ್ಕೆ ನನ್ನ ಮಗಳು ಮುಂದಾಗಿದ್ದಾಳೆ ಅಂತಾದ್ರೆ ಅವಳನ್ನ ವಿಚಾರಿಸಲೇಬೇಕು. ಹೌದು. ಮಾತ್ರ ಅಲ್ಲ, ಆ ವ್ಯಕ್ತಿ ಯಾರು, ಅವ ಎಲ್ಲಿಂದ ಬಂದಿದ್ದಾನೆ ಎನ್ನುವುದನ್ನು ವಿಚಾರಿಸಿ ಅವನಿಗೂ ಸರಿಯಾದಂತಹ ಶಿಕ್ಷೆ ಕೊಡಲೇಬೇಕು. ಈ ಕ್ಷಣವೇ ಹೋಗಿ ಮಗಳನ್ನ ವಿಚಾರಿಸಿಕೊಳ್ತೇನೆ ನೋಡೋಣ. ಚಂದ್ರಾಕ್ಷಿ ನಿನ್ನನ್ನು ವಿಚಾರಿಸಿಕೊಳ್ಳುವುದಕ್ಕಾಗಿಯೇ ಬಂದಿದ್ದೇನೆ. ವಿಚಾರಣೆ? ನಿನ್ನ ಈ ಏಳಂತಸ್ತಿನ ಮೇಲೆ ಇಡುವುದಕ್ಕೆ ಕಾರಣವೇನೆನ್ನುವಂತಹ ವಿಷಯ ಗೊತ್ತಿರಬಹುದಲ್ಲ. ಬೇರೆ ಯಾವ ಪುರುಷರನ್ನ ಕಾಣಬಾರದು ಎನ್ನುವ ಉದ್ದೇಶಕ್ಕಾಗಿ ನಿನ್ನ ನಾನು ಇಲ್ಲಿಟ್ಟಿದ್ದೇನೆ. ಆದರೆ ನೀನು ಕಾಣುವುದು ಮಾತ್ರ ಬಿಟ್ಟಿಲ್ವಂತೆ. ನಿನ್ನನ್ನು ಕಾಯುವಂತಹ ಚಾರಕ ಬಂದು ದೂರು ಕೊಟ್ಟಿದ್ದಾನೆ. ಯಾವನೊಬ್ಬ ಬಿಟ ಪುರುಷ ನಿನ್ನ ಈ ಏಕಾಂತಕ್ಕೆ ಬಂದು ಹೋಗುತ್ತಾ ಇದ್ದಾನೆ. ಕೆಲವು ಸಮಯದಿಂದ ಯಾವನನ್ನು ರಮಿಸುತ್ತಾ ಇದ್ದೀ ಅನ್ನುವಂತಹ ವಿಷಯವನ್ನ ಕೇಳಿ ಬಂದಿದ್ದೇನೆ. ಸತ್ಯ ಹೇಳು ಭಜಾರಿ. ಅಪ್ಪ, ಸುಳ್ಳು ಹೇಳಿದ್ರೆ ಜಾಗ್ರತೆ. ಅಪ್ಪ ಹೇಳ್ತೇನೆ. ಇಪ್ಪನು ದೋರಿಗೆ ಗುರದಳು ಸಿಯರು ತಪ್ಪದ ಎಂಬರ ಕಾಯುವನು. ಅಪ್ಪ, ಸತ್ಯ ವಿಷಯವನ್ನು ಹೇಳ್ತೇನೆ. ಅಪ್ಪ ಹೇಳು. ನನ್ನ ಅಂತಃಪುರಕ್ಕೆ ಬಂದ ವ್ಯಕ್ತಿ ಯಾರು? ಮನುಷ್ಯನಲ್ಲ. ಹಾಗಾದ್ರೂ ಬರುವುದಪ್ಪ ಹೌದಂತ ಆಯ್ತಲ್ಲ. ಹೌದಪ್ಪ. ಯಾರು ಬರುವವ? ಮನುಷ್ಯನ. ಅವನಾಗಿ ಬಂದದ್ದ ಅಥವಾ ನೀನಾಗಿ ಕರೆಸಿಕೊಂಡದ್ದ? ಇಲ್ಲಪ್ಪ, ನಾನು ಕರೆಸಿಕೊಂಡಿದ್ದಲ್ಲ, ಅವರಾಗಿಯೇ ಬಂದದ್ದು. ಭದ್ರವಾದ ಕಾವಲಿರುವಾಗ ಅವನ ಹೇಗೆ ಬಂದ? ಹೇಗ್ ಬಂದ್ರು ಅಂತ ಹೇಳಿದ್ರೆ ಅದಕ್ಕೆ ಹೇಳಿದ್ದು ಮನುಷ್ಯನಲ್ಲ ಅಂತ. ಬಂದವರು ದೇವರು. ದೇವರು? ಹೌದು. ದೇವರು ದ್ವಾಪರಾಯುಗದ ಮಹಾಪುರುಷ. ನಾನು ಆರಾಧಿಸುತ್ತಿದ್ದಂತಹ ನನ್ನ ದೇವ ಶ್ರೀಕೃಷ್ಣ ಪರಮಾತ್ಮ, ಅವನೇ ಬಂದದ್ದು. ಸತ್ಯ ಅಪ್ಪ. ಬಂದು ಬಂದಾಗ ನನ್ನ ದೇಹ ಸುಖವನ್ನ ನಾನು ಕೊಟ್ಟೆ ಅಪ್ಪ. ಯಾರಿಗೆ? ಕೃಷ್ಣನಿಗೆ. ಒಪ್ಪಿದೀಯ ನೀನು? ಹೌದಪ್ಪ. ನಿಜವಾಗಿಯೂ ಕೃಷ್ಣ ಅಂತ ಹೇಳ್ತೀಯ? ಹೌದು. ಯಾರಲ್ಲಿ ಸುಳ್ಳು ಹೇಳ್ತೀನಿ ನೀನು? ನಾನು ಹೇಳ್ತಿರುವುದಪ್ಪ. ಕುಲವೇನು
ಮಾತನಾಡುವುದು ಅಪ್ಪನಲ್ಲೇ ಎನ್ನುವ ಪ್ರಜ್ಞೆ ಇರಲಿ. ಏನು ಇದೆ? ಸುಳ್ಳು ಹೇಳಬೇಡ. ಕೃಷ್ಣ ಬರ್ತಾನ. ಹೌದು. ಯಾವ ಕೃಷ್ಣ? ಕೃಷ್ಣ ಅಂತ ಹೇಳಿದ್ರೆ ಯಾವ ಕೃಷ್ಣ? ದ್ವಾಪರ ಯುಗದ ಕೃಷ್ಣ. ಹೌದಾ? ಈಗ ಯುಗ ಯಾವುದು? ಈಗ ಕಲಿಯುಗ. ಈ ಕಲಿಯುಗದಲ್ಲಿ ಕೃಷ್ಣ ಎಲ್ಲಿ ಯಾವ್ದು ಬರುವುದುಂಟ? ಮತ್ತೆ ಅವರು ಹೇಳಿದ್ರು. ಅವ್ರು ಹೇಳಬಹುದು ಬಾಯಿಗೆ ಬಂದ ಹಾಗೆ. ಯಾವನನ್ನ ಕಂಡುಕೊಂಡು ಕೃಷ್ಣ ಅಂತ ಹೇಳ್ತಾ ಇದ್ಯಾ? ಅಪ್ಪ ಹೇಳಬೇಡ. ಅಪ್ಪ ತೋರಿಸಿದ್ರೆ ನೀವು ಒಪ್ತೀರಾ? ಯಾವಾಗ ತೋರಿಸ್ತಿ? ಎಲ್ಲಿದ್ದಾನೆ ಈಗ? ತೋರಿಸ ಈಗ ಇಲ್ಲ, ಇಂದು ರಾತ್ರಿ ತೋರಿಸ್ತೇನೆ. ರಾತ್ರಿ ಬರ್ತಾನ? ಹೌದು. ಹಗಲಿಗೆ ಹೋಗ್ತಾನ? ಹಾಗಾದ್ರೆ ಹಗಲಿನಲ್ಲಿ ಯಾಕೆ ನಿಲ್ಲುವುದಿಲ್ಲ ನಿನ್ನ ಕೃಷ್ಣ? ಏನೋ ಹೋಗ್ಬೇಕು ಅಂತ ಹೇಳ್ತಾ ಇದ್ರು. ನಿನ್ನ ಕಳ್ಳಾಟಿಕೆಯನ್ನು ನಿಲ್ಲಿಸ್ತೇನೆ. ಇಲ್ಲ, ಖಂಡಿತ ಬರುವುದು. ಹೌದಲ್ಲ? ಹೌದು. ಮಧ್ಯರಾತ್ರಿಯಲ್ಲಿ ಅವನನ್ನು ತೋರಿಸ್ತೀಯಲ್ಲ. ತೋರಿಸ್ತೇನೆ. ನನಗೆ ನಿದ್ದೆ ಬಿಡುವುದು ಆದ್ರೂ ಅಡ್ಡಿಲ್ಲ. ಆ ನಿನ್ನ ಕೃಷ್ಣನ ನೋಡ್ತೇನೆ. ಒಂದು ವೇಳೆ ನೀನು ಸುಳ್ಳು ಹೇಳಿದ್ದು ಅಂತ ಆದ್ರೆ ನಿನ್ನನ್ನು ಸಿಗಿದು ತೋರಣ ಹಾಕ್ತೇನೆ. ಜಾಗ್ರತೆ. ತೋರಿಸ್ತೇನೆ. ಏ ಭೂತ, ವಿಷಯ ಕೇಳಿದೆಯಲ್ಲ? ಕೇಳದೆ ಕೃಷ್ಣ ಪರಮಾತ್ಮ ಬರ್ತಾರಂತೆ. ಹೌದು. ನಂಬುವುದಕ್ಕೆ ಸಾಧ್ಯ ಉಂಟೇನ ಈ ವಿಷಯವನ್ನ? ಈ ಯುಗದಲ್ಲಿ ಕೃಷ್ಣ ಎಲ್ಲಿಂದ ಬರ್ತಾನೆ? ನನ್ನ ಕಣ್ಣಿಗೆ ಮಣ್ಣು ಹಾಕುವುದಕ್ಕೋಸ್ಕರವಾಗಿ ಹೇಳುತ್ತಿರುವ ಮಾತು. ಅದಕ್ಕೋಸ್ಕರವಾಗಿ ಇವತ್ತು ರಾತ್ರಿ ಏನೇ ಆಗಲಿ ನಿದ್ರೆ ಬಿಟ್ಟು ಕಾಯುವುದು ಕಾಯುವುದೇ ಕಾಯುವುದೇ. ನೀನ್ ನಿದ್ರೆ ಮಾಡಬೇಡ, ಸ್ವಲ್ಪ ಎಣ್ಣೆ ಹೆಚ್ಚಿಗೆ ಹಾಕೇನು. ಜಾಗ್ರತೆ, ನೋಡುವ ಎಲ್ಲಿ ಬರ್ತಾನೆ ಎಂದು. ಭಾಮಾಮಣಿ ಸ್ವಾಮಿ. ಹೋ, ಬಾಗಿಲು ತೆರೆದೇ ಇದೆಯೇ? ನಿಮಗಾಗಿ ಕಾಯುತ್ತಿದ್ದೇನೆ. ಬಂದೆ ಬಂದೆ ಬಂದೆ. ಬನ್ನಿ, ಒಳಗ್ ಬನ್ನಿ. ಇಷ್ಟೊತ್ತು ನಿನ್ನನ್ನು ಬಿಟ್ಟಿರುವುದು ಬಹಳಷ್ಟು ಕಷ್ಟವಾದ್ರಿಂದ ಓಡಿ ಓಡಿ ಬಂದೆ. ಬರಲೇ ಒಳಗಡೆ ಬನ್ನಿ ಸ್ವಾಮಿ. ಆಯ್ತು. ಬಂದ. ಹೌದು ಬಂದ. ಹೌದು. ಕೋಣೆ ಒಳಗೆ ಹೋದ? ಹೌದು. ನೋಡು ನೋಡು. ಏ ಹೌದಲ್ಲ, ಕೃಷ್ಣನ ಹಾಗೆ ಇದ್ದಾನೆ. ಸ್ವಲ್ಪ ಪ್ರಸಂಗ ಮುಂದುವರಿ ಬಿಡುವ. ಕತೆ ಎಂತಾದ್ದು ಮಹಾರಾಯ, ನಾವು ಚಿತ್ರದಲ್ಲಿ ಕೃಷ್ಣನನ್ನು ಕಂಡದ್ದು ಇದುವರೆಗೆ. ಹೌದು. ಈಗ ನಿಜವಾಗಿಯೂ ಕೃಷ್ಣನನ್ನು ಕಾಣ್ತಾ ಇದ್ದೇನೆ. ನನ್ನ ಮಗಳು ಹೇಳಿದ್ದು ಸುಳ್ಳಲ್ಲ, ಸತ್ಯದ ವಿಷಯವೇ. ಹಾಗಾದ್ರೆ ಏನ್ ಮಾಡುವುದು ಈಗ? ಅವನು ಇದ್ದಾಗಲೇ ಹಿಡಿಯುವುದ ಅಥವಾ ಹೋಗುವಾಗ ಹಿಡಿಯುವ? ಏ ದೂತ, ನಾನು ಕೃಷ್ಣನ ಭಕ್ತನೇ ಇದ್ದೇನೆ. ನಾನು ಅವನ ಭಕ್ತ ಅಂತ ಆದ್ಮೇಲೆ ಅವನೇ ಒಲಿದು ನಮ್ಮ ಮನೆಗೆ ಬಂದು ನನ್ನ ಮಗಳನ್ನು ಸೇರಿದ್ದಾನೆ ಅಂತಾದ್ರೆ ಇದಕ್ಕಿಂತ ಹೆಚ್ಚಿನ ಭಾಗ್ಯ ಉಂಟೇನೋ. ಹೋಗಿ ನಾವೀಗ ಮಾತಾಡಿಸಿದ್ರೆ ಅವ್ರ ವ್ಯವಹಾರಕ್ಕೆ ತೊಂದರೆ ಆಗ್ತದೆ. ಹಾಗಾಗಿ ಈಗ ಮಾತಾಡಿಸೋದು ಬೇಡ. ಮುಂದುವರಿ. ಏನಿದು ವರ್ತಮಾನ? ದ್ವಾರಪಾಲಕರು ಬಂದು ಸೂಚಿಸುತ್ತಾ ಇದ್ದಾರೆ, ಅನಿಲ ಪಾಲಕರು ನಮ್ಮ ನಾಡಿನ ಮೇಲೆ ದಂಡೆತ್ತಿ ಬಂದಿದ್ದಾರೆ ಎಂದು. ಯಾವನೋ ಚಂಪಕಾಪುರದ ಅರಸು ಕ್ರೋಧನ ಎನ್ನುವ ನಮ್ಮ ನಾಡಿನ ಮೇಲೆ ಸೇನೆ ಕೂಡಿಕೊಂಡು ಬಂದಿದ್ದಾನೆ ಅಂತಾದ್ರೆ ಹೋಗಿ ಅವನನ್ನು ವಿಚಾರಿಸಿಕೊಳ್ಳಬೇಕಾದದ್ದು ಅಗತ್ಯವೇ. ಹೌದು. ಆದರೆ ಈಗ ಒಂದು ಧೈರ್ಯವಾಗುತ್ತಾ ಇದೆ. ಅವನಂದ್ರೇನು? ಮತ್ತಾರು ಬಂದು ನನಗೆ ಭೀತಿಯೇ ಇಲ್ಲ. ಶ್ರೀಕೃಷ್ಣನೇ ನನಗೆ ಅಳಿಯನಾಗಿ ಸಿಕ್ಕಿರುವಾಗ ಮತ್ತೆ ನಾನು ಯಾಕೆ ಹೆದರಬೇಕು? ಈ ವಿಷಯವನ್ನ ಮಗಳಿಗೆ ಹೇಳಿ ಅಳಿಯನಿಂದಲೇ ದೂರವನ್ನು ಮಾಡಿಸುತ್ತೇನೆ. ಮಗಳೇ ಚಂಚಲಾಕ್ಷಿ, ಅಪ್ಪ ವರ್ತಮಾನ ಕೇಳಿದೆಯೇನೆ? ಕೇಳಿದೆ. ವೈರಿಗಳೆಲ್ಲ ಮುತ್ತಿಗೆ ಇಟ್ಟಿದ್ದಾರೆ ನಮ್ಮ ರಾಜ್ಯಕ್ಕೆ. ಯುದ್ಧಕ್ಕೆ ಹೋಗ್ಲಿಲ್ವಾ? ಯುದ್ಧಕ್ಕೆ ಹೋಗಬೇಕು. ಹೌದು. ನಾನು ಹೋಗುವುದು ಸರಿಯಲ್ಲ. ನಿನ್ನ ಗಂಡನೇ ಇದ್ದಾನಲ್ಲ ಶ್ರೀಕೃಷ್ಣ ಪರಮಾತ್ಮ, ಅವ ಮಾಡಿದಂತಹ ಮಹಾಯುದ್ಧವನ್ನು ನಾನು ಕೇಳಿದ್ದೇನೆ, ಮಹಾಭಾರತ ಯುದ್ಧ. ಅಂತಹ ವೀರನೇ ನನ್ನ ಅಳಿಯನಾಗಿರುವಾಗ ನಾನು ಹೋಗಬೇಕಾದ ಅವಶ್ಯಕತೆ ಇಲ್ಲ. ಈ ವಿಚಾರವನ್ನು ನಿನ್ನ ಗಂಡನಿಗೆ ತಿಳಿಸಿ ನಾಳಿನ ಯುದ್ಧ ಜಯವಾಗುವ ಹಾಗೆ ಕೈಗೂಡಿಸಿಕೊಡುವ ಹಾಗೆ ಹೇಳು. ಆಯ್ತು, ಹೇಳ್ತೇನೆ. ಬಂದವರು ಯಾರು? ಮಹಾರಾಜರುಗಳು. ಅವರಲ್ಲಿ ಯುದ್ಧವೇ ಏನೇ ಇರಲಿ, ಗುಟ್ಟು ರಟ್ಟಾಗುವ ಮುನ್ನ ಶತ್ರು ಚಿಂತೆ ಇಲ್ಲ, ನೇರವಾಗಿ ಯುದ್ಧ ಭೂಮಿಯನ್ನು ಸೇರ್ತೇನೆ. ಅಜಂತ ಸೇನೆ, ಅಯ್ಯಪ್ಪ ಅಯ್ಯಪ್ಪ ಅಯ್ಯಪ್ಪ. ಅರಿತಿದನು ನಳಿನಾಗು ದ್ವಾರಕೆ ಪರದಿ ನಸುನಗು ತೋಗ ತನ್ನಯ ಪರಮ ಭಕ್ತನು ಸಿಲಗೆ ಗುಂಡಿಯ ಪರಿಭವನನು. ವೇಷ ಮಾಡುವುದಕ್ಕಿರುವ ಪ್ರಧಾನ ಕಾರಣಗಳು ಎರಡು, ಒಂದು ಹೊಟ್ಟೆಪಾಡು, ಇನ್ನೊಂದು ಮತ್ತೊಬ್ಬನನ್ನು ಮೋಸಪಡಿಸುವುದಕ್ಕೆ. ವೇಷ ಮಾಡಿ ಇನ್ನೊಬ್ಬನನ್ನು ಮೋಸಪಡಿಸಬಹುದೇ ಹೊರತು ತಾನೇ ಮೋಸ ಹೋಗಬಾರದಲ್ಲ. ಅದು ಕೃಷ್ಣನ ವೇಷ ಮಾಡಿ. ಈಗ ನನಗಾಗುತ್ತಾ ಇರುವ ಪಶ್ಚಾತ್ತಾಪ ಅದಲ್ಲ. ಕೃಷ್ಣ ಅಪಹಾಸ್ಯದ ವಸ್ತುವಾಗಿ ಬಿಟ್ಟನಲ್ಲ ಪ್ರಪಂಚದಲ್ಲಿ. ನವರಾತ್ರಿಗೆ ಕೃಷ್ಣನ ವೇಷ ಮಾಡಿ ಬೇಡುವುದನ್ನು ನಾನು ಕೇಳಿದ್ದೇನೆ, ಕಂಡಿದ್ದೇನೆ. ಕೃಷ್ಣನ ವೇಷದ ಸ್ಪರ್ಧೆ ಮಾಡಿದ್ದು ಗೊತ್ತುಂಟು. ಆದರೆ ಕೃಷ್ಣನ ಚಾರಿತ್ರ್ಯವನ್ನೇ ತನ್ನ ಬದುಕಿನಲ್ಲಿ ಅಳವಡಿಸಿಕೊಂಡವರಲ್ಲಿ ಇವನೊಬ್ಬ. ಪಾಪ ಬಡಪ, ಈಗ ಬಿದ್ದಿದ್ದಾನೆ. ಮೈ ಮೇಲಿನ ಅರಿವೇ ಇಲ್ಲದೆ, ಪ್ರಜ್ಞೆಯೇ ಇಲ್ಲದೆ ಬಿದ್ದಿದ್ದಾನೆ. ನನ್ನ ವೇಷವನ್ನು ಮಾಡಿ ಆ ಮೂಲಕ ನನ್ನ ಚಾರಿತ್ರ್ಯವನ್ನೇ ತನ್ನ ಬದುಕಿನಲ್ಲಿ ಅಳವಡಿಸಿಕೊಂಡು ಹೆಣ್ಣೊಬ್ಬಳ ಅಂಗಸುಖವನ್ನು ಪಡೆದ ಪರಿಣಾಮ ಈಗ ಯುದ್ಧಕ್ಕಾಗುವಾಗ ಹಿಂದುಳಿಯಬೇಕಾಯ್ತವ. ಏನ್ ಮಾಡುವ? ಹಸ್ತಿನಾವತಿಯ ಸಭೆಯಲ್ಲಿ ಕೃಷ್ಣ ಅಂತ ಕರೆದಾಗ ದ್ವಾರಕೆಯಲ್ಲಿದ್ದು ಸೀರೆ ಕೊಟ್ಟವ ನಾನು. ಮಕರಿಗೆ ಸಿಕ್ಕಿದಂತಹ ಆನೆಯನ್ನು ರಕ್ಷಿಸುವುದಕ್ಕಾಗಿ ಹೋದವನು ನಾನು. ಆದ್ರಿಂದಲೇ ನಾನು ಕರುಣಾ ಸಿಂಧು ಭಕ್ತವರದ ಅಂತ ಅನ್ನಿಸಿಕೊಂಡವ. ಎಷ್ಟಾದ್ರೂ ಕೃಷ್ಣ ಅಂತ ಕೂಗಿದನಲ್ಲ, ಇವನನ್ನು ರಕ್ಷಿಸುವ ಹೊಣೆ ನನಗುಂಟು.
ಈಗ ಯುದ್ಧ ಸವನಿಸಿದೆ. ಈ ಸನ್ನಿವೇಶದಲ್ಲಿ ಬಿದ್ದಿರುವ ಆತ ಎದ್ದು ಬರುವುದರ ಮೊದಲಾಗಿ ಪ್ರಸಂಗ ಮುಗಿಸಿದ್ರೆ ಹೇಗೆ? ಭತ್ತೋದ್ಧರಣನ ಎಂಬ ಹೆಸರು ಉಳಿಯುತ್ತದ ಇಲ್ವಾ? ಆದ್ರಿಂದ ಗರುಡ ವಾಹನನಾಗಿ ಆದಷ್ಟು ಶೀಘ್ರದಲ್ಲಿ ವಿದ್ಯಾಪುರದಲ್ಲಿ ಇಳಿಯುತ್ತೇನೆ. ಆಶ್ಚರ್ಯವೇ ಸರಿ, ಏನಿದು? ನಾನೆನಿಸಿಕೊಂಡು ಬಂದದ್ದೊಂದು, ಇಲ್ಲಿ ಕಾಣುತ್ತಾ ಇದ್ದದ್ದು ಮತ್ತೊಂದು. ವಿದ್ಯಾಪರದರ್ಸು ಚಂದ್ರಸೇನನ್ನ ತುಡುಕಿ ರಾಜ್ಯವನ್ನ ಕಬಳಿಸಿಕೊಳ್ಬೇಕು ಎನ್ನುವ ಉದ್ದೇಶದಿಂದ ಬಂದಿ. ಆದ್ರೆ ಕಾಣುತ್ತಾ ಇದ್ದದ್ದು ಅವನಲ್ಲ, ಇದುರನಲ್ಲಿ. ಯಾರಿದು? ಎಲ್ಲಿಯವ ನೀನು? ಯಾಕೆ ಬಂದ ಹೇಳು ವಿಚಾರವನ್ನ. ಅಯ್ಯ, ನನ್ನನ್ನು ಕಂಡಾಗ ನಿನ್ನ ಭಾಗ್ಯಾತಿಶಯಕ್ಕಾಗಿ ನೀನು ಸಂತಸ ಪಡಬೇಕಾಗಿತ್ತು. ನನ್ನ ದರ್ಶನದ ಲಾಭಕ್ಕಾಗಿ ಸಾವಿರ ಸಾವಿರ ವರ್ಷಗಳ ಕಾಲ ತಪಸ್ಸು ಮಾಡಿದವರಿದ್ದಾರೆ. ಅಂತಲ್ಲಿ ಅನಾಯಾಸವಾಗಿ ನಿನಗೆ ನನ್ನ ದರ್ಶನ ಲಭ್ಯವಾಗುವುದಕ್ಕೆ ಕಾರಣ ನನ್ನ ಭಕ್ತನೊಬ್ಬ. ಅಲ್ಲದೇ ಇದ್ರೆ ದ್ವಾಪರ ಯುಗದ ಪುಣ್ಯಮೂರ್ತಿಯಾದಂತಹ ನಾನು, ಲೀಲಾಮಾನುಷ ವಿಗ್ರಹನಾದಂತಹ ನಾನು ಇಲ್ಲಿ ಬರಬೇಕಾದ ಅವಶ್ಯಕತೆ ಇರಲಿಲ್ಲ. ಈ ನಾಡಿನ ದೊರೆ ನನಗೆ ಹೆಣ್ಣಿತ್ತ ಮಾವನಿದ್ದಾನೆ. ಹೆಣ್ಣಿತ್ತ ಮಾವನೇನು ಕಣ್ಣಿಟ್ಟ ದೇವನಿಗೆ ಸಮಾನ. ಹಾಗಾಗಿ ಆ ಮಾವನ ಪರವಾಗಿ ದುಷ್ಟನಾದಂತಹ ನಿನ್ನ ನಿಗ್ರಹಕ್ಕೆ ನಾನು ಬಂದವ. ನಾನು ನಿನ್ನನ್ನು ನಿಗ್ರಹಿಸಬೇಕಿದ್ರೆ ಚಕ್ರಾಯುಧ ಬೇಕಾಗಿಲ್ಲ, ಒಂದು ಹುಂಕಾರ ಸಾಕಾದೀತು. ಆದರೆ ಕಲಿಯುಗದ ವ್ಯವಹಾರ ಧರ್ಮದಂತೆ ನಿನ್ನೊಡನೆ ಯುದ್ಧವೇ ಬದ್ಧ. ನೋಡೋಣವ. ಬಡಪಾಯಿಸೋ ತೋಡಿದ, ಕೊಲ್ಲಬೇಕು ಅಂತ ಉದ್ದೇಶ ಇರಲಿಲ್ಲ ನನಗೆ. ಯಾಕೆ ಬದುಕಿರಲಿ ಅವ? ನಮಗೆ ಬೇಕಾದ್ದು ನಮ್ಮ ಭಕ್ತೋದ್ಧರಣ. ಆದ್ರೆ ಇವ ಇಲ್ಲಿ ಬಿದ್ದಿದ್ದಾನಲ್ಲ. ಭೀಮಸೇನ ಬಿದ್ದಾಗ ಮೈ ದಡವಿದ, ಎಚ್ಚರಗೊಂಡಿದ್ದ. ಇವ ಕೃಷ್ಣನ ವೇಷ ಮಾಡಿ ಬಿದ್ದಿದ್ದಾನೆ. ಎಷ್ಟಾದ್ರೂ ವೇಷಕ್ಕೊಂದು ಮರ್ಯಾದೆ ಬೇಕೋ ಬೇಡ? ಆದ್ರಿಂದ ಆ ಮರ್ಯಾದೆಯನ್ನು ಉಳಿಸುವುದಕ್ಕಾಗಿ ಇವನ ಮೈ ದಡವಿದ್ದೇನೆ, ಗರುಡ ವಾಹನನಾಗಿ ಹೋಗಿಬಿಡ್ತೇನೆ. ಮಗಳೇ ಚಂಚಲಾಕ್ಷಿ, ನೀನು ಮೋಸ ಹೋದದ್ದು ಯಾರಿಗೆ ಗೊತ್ತಾ? ಆವತ್ತು ಹೇಳಿದೆಯಲ್ಲ ದೇವರು ಕೃಷ್ಣ ಬಂದಿದ್ದಾನೆ ಅಂತ. ದೇವರು ಕೃಷ್ಣ ಅಲ್ಲ ಮಗಳೇ, ವೇಷಧಾರಿ ಕೃಷ್ಣ ಬಂದದ್ದು. ವೇಷಧಾರಿಯ? ಹಾ ಅಪ್ಪ, ಅವರಿಗೆ ಯಾವ ಶಿಕ್ಷೆಯನ್ನು ನೀವು ಕೊಡಬೇಡಿ. ಕೃಷ್ಣ ಪರಮಾತ್ಮನನ್ನ ಕೈ ಹಿಡಿಯುವ ಭಾಗ್ಯ ನನಗೆಲ್ಲದಿದ್ರು, ಕೃಷ್ಣನ ವೇಷ ಮಾಡುವ ಒಬ್ಬ ಕಲಾವಿದನ ಕೈ ಹಿಡಿಯುವ ಭಾಗ್ಯವಾದ್ರೂ ನನಗೆ ಬಂತಲ್ಲ. ನಿಜವಾಗಿಯೂ ಒಳ್ಳೆ ಕಲಾವಿದ. ಇನ್ನು ಮುಂದೆ ಈ ರಾಜ್ಯದಂಗೆ ನಾನು ಕೃಷ್ಣನಾಯೇ ಇರಕ? ಮಹಾರಾಯ, ಅರವಿಂದನಾಯೇ ಇರಕ? ನೀನ್ ಆ ಭಾಷೆ ಒಂದು ಬದಲಾಯಿಸ್ತೀಯ. ಏನ್ ಮಾಡಕ್? ಆ ಭಾಷೆಯನ್ನು ಬದಲಾಯಿಸಿ ಮೊದಲು ಮಾತಾಡ್ತಾ ಇದ್ದಿಲ್ಲ, ಹಾಗೆ ಮಾತಾಡೋದು ಒಳ್ಳೆ. ಮಾವಯ್ಯ, ನಾನು ಇನ್ನು ಮುಂದೆ ಈ ರಾಜ್ಯದಲ್ಲಿ ಕೃಷ್ಣನಾಗಿರಬೇಕೆ ಅಥವಾ ನಾನು ಅರವಿಂದನಾಗಿ ಇರಬೇಕೆ? ನೀನಾ? ನೀನು ಅರವಿಂದನಾಗಿಯೇ ಇರು. ಅರವಿಂದನಾಗಿಯೇ ಇರಬೇಕು. ಹಾಗಾದ್ರೆ ಹಾಕಿದ ಬಣ್ಣವನ್ನೆಲ್ಲ ಇದು ನಿಲ್ಲುವುದಿಲ್ವಲ್ಲ? ಸಂಪೂರ್ಣವಾಗಿ ತೊಳೆದು ಹೌದು ಆಮೇಲೆ ವಿಶ್ರಾಂತಿಯನ್ನು ಪಡೆಯುತ್ತೇನೆ. ನಿಜವಾದಂತಹ ರೂಪದಲ್ಲಿ ಅಪ್ಪ, ನಿನಗೆ ಬೇಕಾದಂತಹ ರಾಜ ಪೋಷಾಕುಗಳನ್ನೆಲ್ಲ ನಾನು ಕೊಡ್ಲಿಕ್ಕಿದ್ದೇನೆ. ಆದೀತು. ಮನುಷ್ಯನಿಗೆ ದುಡ್ಡು ಮುಖ್ಯ ಅಲ್ಲ, ಬುದ್ಧಿ ಮುಖ್ಯ ಎನ್ನುವುದು ನಿನ್ನನ್ನು ನೋಡಿ ತಿಳಿದುಕೊಳ್ಳಬೇಕು. ಈ ಸಂಭ್ರಮಕ್ಕೆ ನಮ್ಮ ಅಶೋಕನನ್ನೂ ಕರೆದುಕೊಂಡು ಬರುತ್ತೇನೆ. ಆಗಲಿ, ಸಂತೋಷ. ಆದೀತು. ಕರೆಯಳು ಹೆಸರಾಂತ ಸೋಕೂರಿನಲ್ಲಿ ನೆಲೆಸಿದರೆಯಳು, ಹೆಸರಾಂತ ಸೋಕೂರಿನಲ್ಲಿ ನೆಲೆಸಿ ಭಕ್ತರ ಪೊರೆಯುವ ಈಶ್ವರಿಗೆ ಮಂಗಳ ಮಂಗಳ ಜಯ ಜಯ ಮಂಗಳ ಜಯ ಜಯ. ಆದಿ ದೇವ ಸಗಲಾಗಮ ಪೂಜಿತ ಯಾದವ ಕುಲ ಮೋಹನ ರೂಪ ವೇದೋದ್ಧಾರಕ ತಿರುಪತಿ ವೆಂಕಟ ವೇಣು ನಾದ ಪ್ರಿಯ ನಮೋ ನಮೋ ನಾರಾಯಣ ದೇ ನಮೋ ನಮೋ ಭವನಾರದ ಸನ್ಮೋ